ಸ್ವಿಂಗ್ ಮಷೀನ್ ಇಲ್ಲ ಅಂತ ಏನಾರೋ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ಮಧು ಸ್ವಿಂಗ್ ಮಷೀನ್ ಕಂಪ್ನಿಗೆ. ಹಾಗೆ ಹೈಟೆಕ್ ಮಷೀನ್ಗಳು ಇದೆಯಂತೆ. ಸ್ವಿಂಗ್ ಮಷೀನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್ ಇದೆ. ಸ್ಟಾರ್ಟ್ ಆಗಿರೋದು ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಮಷೀನ್ಸ್, ಅದರಲ್ಲೂ ನಾವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, HSW ಅಂತ. ಸೊ 2 ಇಯರ್ಸ್ ಒಳಗಡೆ ಅವ್ರಿಗೆ ಏನೇ ಇಶ್ಯೂ ಇದ್ರೂ ತಂದ್ರೆ ಫ್ರೀ ಸರ್ವಿಸ್ ಇರುತ್ತೆ. ಇದು ಬೇಸಿಕ್ ಮಾಡಲ್ ಬರುತ್ತೆ. ಯಾವುದೇ ಮಿಷಿನ್ ಪರ್ಚೇಸ್ ಮಾಡಿದ್ರು ನಮ್ಮಲ್ಲಿ ಕಂಪಲ್ಸರಿ ಡೆಮೋ ಇರುತ್ತೆ. ಅದ್ರ ಜೊತೆಗೆ ಇವಾಗ ದಸರಾ ಆಫರ್ ಅಂತ ನಾವು 10,000 ವರ್ತ್ ಗಿಫ್ಟ್ ಕೊಡ್ತಾ ಇದ್ದೀವಿ. 3D ವರ್ಕ್ ಮಾಡಿದ್ದೀನಿ, ಎಂಬೋಸ್ಡ್ ವಿತ್ ನೆಟ್ಟೆಡ್ ಅಲ್ಲಿ ಮಾಡ್ಬೋದು, ಆರ್ಗನ್ಸಾ ಮಾಡ್ಬೋದು. ಬೇಸಿಕ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಹೊಸ ಮಿಷಿನ್ 5.5 ಸಿಗುತ್ತೆ. ಹಳೆ ಮಿಷಿನ್ಸ್ ಇದ್ರೆ ಅದನ್ನು ತಗೊಂಡು ನಾವು ಹೊಸ ಮಿಷಿನ್ ಕೊಡ್ತೀವಿ. ಹಾಯ್, ಹೆಲೋ, ನಮಸ್ಕಾರ. ನಾನು ರಶ್ಮಿ ಪ್ರಭುಲಿಂಗಪ್ಪ ಅಂಡ್ ನೀವ್ ನೋಡ್ತಾ ಇದ್ದೀರಾ ನಮ್ಮೆಲ್ಲರ ಹೆಮ್ಮೆಯ ನ್ಯಾಷನಲ್ TV. ಅಂದ ಹಾಗೆ ಲೇಡೀಸ್, ನಿಮ್ಗೆಲ್ಲ ಸ್ಟಿಚಿಂಗ್ ಕಲಿಬೇಕು, ಸ್ಟಿಚಿಂಗ್ ಮಾಡಬೇಕು, ಫ್ರೀ ಟೈಮ್ನಲ್ಲಿ ಏನಾರೋ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡಬೇಕು, ಮನೆಯಲ್ಲಿ ಒಂದು ಟೇಬಲ್ ಡೆಕೋರೇಟ್ ಮಾಡೋಕ್ಕೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಬೇಕು, ಈ ಥರ ಎಲ್ಲ ಆಸೆ ಇದೆ. ಬಟ್ ಮಾಡೋದಕ್ಕೆ ಒಂದು ಸ್ವಿಂಗ್ ಮಷೀನ್ ಇಲ್ಲ ಅಂತ ಏನಾರೋ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ಮಧು ಸ್ವಿಂಗ್ ಮಷೀನ್ ಕಂಪ್ನಿಗೆ. ಇಲ್ಲಿ ಸಾಕಷ್ಟು ಸ್ವಿಂಗ್ ಮಷೀನ್ಗಳಿದೆ, ಹಾಗೆ ಹೈಟೆಕ್ ಮಷೀನ್ಗಳು ಇದೆಯಂತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಅಂದಹಾಗೆ ಇದರ ಲೊಕೇಶನ್ ಬಂದು ಪ್ರಸನ್ನ ಥಿಯೇಟರ್, ನಮ್ಮ ಬೆಂಗಳೂರಿನ ಮಾಗಡಿ ರಸ್ತೆ ಇದೆಯಲ್ಲ ಅಲ್ಲೇ ಇರ್ತಕ್ಕಂಥ ಪ್ರಸನ್ನ ಥಿಯೇಟರ್ ಹತ್ರನೇ ಈ ಒಂದು ಶೋರೂಮ್ ಇರೋದು. ಆ್ಯಂಡ್ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಇವರ ಓನರಿಂದ. ಸೊ ಓನರ್ ಬಂದು ಇಲ್ಲೇ ಇದ್ದಾರೆ ನಮ್ಮೊಟ್ಟಿಗೆ, ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಮ್ಯಾಮ್, ನಿಮ್ಮ ಒಂದು ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಯಾವಾಗ ಶುರು ಆಯ್ತು, ಇದರ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಓಕೆ, ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿರೋದು 1977 ಇಂದ. ಸೊ ನಾವು ಮಾಡ್ತಾ ಇದೀವಿ, ಅವಾಗಿಂದನು ಸಿವಿಂಗ್ ಮಷೀನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್ ಇದೆ. ಸೊ ಇವಾಗ್ಲೂ ನಾವು ಎಲ್ಲಾ ತರ ಮಷೀನ್ಸ್ ಲೈಕ್ ಡೊಮೆಸ್ಟಿಕ್, ಇಂಡಸ್ಟ್ರಿಯಲ್ ಪರ್ಪಸ್, ಗಾರ್ಮೆಂಟ್ ಇಂಡಸ್ಟ್ರಿ, ಆಮೇಲೆ ಇವಾಗ ತುಂಬ ಇರೋದು ಲೀಡ್ ಸ್ಟಾರ್ಟ್ ಆಗಿರೋದು ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಮಷೀನ್ಸ್, ಅದರಲ್ಲೂ ನಾವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, HSW ಅಂತ. ಅದರಲ್ಲೂ ಇವಾಗ HSW ಅಲ್ಲಿ 5G ಅಂತ ಇಂಟ್ರಡಕ್ಷನ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ನಿಮಗೆ ಹೇಳೋಕೆ ನಾನು ಇಷ್ಟಪಡ್ತೀನಿ ಇವತ್ತು. ಸೊ ಮ್ಯಾಮ್, ಇಲ್ಲೊಂದಿಷ್ಟು ವೈಟ್ ಕಲರ್ ಸ್ವಿಂಗ್ ಮಷೀನ್ ಇದೆ. ಸೊ ಇದರ ಒಂದು ಸ್ಪೆಷಾಲಿಟಿ ಏನು, ಇದರ ಫೀಚರ್ಸ್ ಏನು, ಇದ್ರ ಬಗ್ಗೆ ಹೇಳೋದಾದ್ರೆ? ಇದು ಬಂದ್ಬಿಟ್ಟು ನಿಮ್ಗೆ ಇಂಡಸ್ಟ್ರಿಯಲ್ ಮಷೀನ್ ಯೂಸ್ ಮಾಡ್ತಾರೆ. ಸಿಂಗರ್ ಬಂದ್ಬಿಟ್ಟು ಇದು ಡೊಮೆಸ್ಟಿಕ್ ಪರ್ಪಸ್, ಲೈಕ್ ಅಫಿಷಿಯಲ್ಸ್ ಎಲ್ಲ ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ ಸ್ಟಿಚಿಂಗ್, ಜಿಗ್ಜಾಗ್, ಫಾಲ್ ಸೆಮಿಂಗ್ ಎಲ್ಲ ಮಾಡ್ಕೋಬಹುದು, ಪೋರ್ಟಬಲ್ ಇರುತ್ತೆ ಅವ್ರಿಗೆ, ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಇರುತ್ತೆ. ಅದ್ ಬಂದ್ಬಿಟ್ಟು ಇದು ಫ್ಯೂಕಾನ್ ಮತ್ತೆ ಜಾಕ್ ಬಂದ್ಬಿಟ್ಟು ತುಂಬಾ ಇಂಡಸ್ಟ್ರಿಯಲ್ ಯೂಸ್ ಮಾಡ್ತಾರೆ, ಬೊಟಿಕ್ ಪರ್ಪಸ್ಗೆ, ಪೀಸ್ ವರ್ಕ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಇದರಲ್ಲೂ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಲೇಟೆಸ್ಟ್ ಪವರ್ ಸೇವಿಂಗ್ ಮೋಟರ್ ಇರುತ್ತೆ, ಸ್ಪೀಡ್ ಅಡ್ಜಸ್ಟ್ಮೆಂಟ್ ಎಲ್ಲ ಅವ್ರು ಮಾಡ್ಕೋಬಹುದು. ಬಟ್ ಈ ಜಾಕ್ ತುಂಬಾ ಚೆನ್ನಾಗಿದೆ, ಇವಾಗ ಫಾಸ್ಟ್ ಮೂವ್ಮೆಂಟ್ ಇರೋದು ಜಾಕ್. ಇದು ನಾವು ಆಥರೈಸ್ಡ್, ಆಲ್ ಓವರ್ ಕರ್ನಾಟಕ ಆಥರೈಸ್ಡ್ ಡೀಲರ್ ಆಗಿದ್ದೀವಿ. ಸೊ ನಾವು ಯಾವ್ದೇ ಮಷೀನ್ಸ್ ಬೇಕಂದ್ರೆ ಲೈಕ್ ಜಾಕ್ ಆಗ್ಲಿ, ಎನಿ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಯಾವ್ದೇ ಮಷೀನ್ಸ್ ಡೊಮೆಸ್ಟಿಕ್ಕಿಗೆ ಇಲ್ಲ ಇಂಡಸ್ಟ್ರಿಯಲ್ ಬ್ಯಾಚ್ ಸೆಟ್ಟಿಂಗ್ ಇರುತ್ತೆ, ಫ್ಯಾಕ್ಟ್ರಿ ಸೆಟಪ್ ಇರುತ್ತೆ. ಫ್ಯಾಕ್ಟ್ರಿ ಸೆಟಪ್ಗೆ ಬಂದರೆ ನಿಮಗೆ ಟ್ರಿಪಲ್ ನೀಡಲು, ಡಬಲ್ ನೀಡಲು, ಕನ್ಸೈ, ಫೀಡ್ ಆಫ್ ಫಾರ್ಮ್, ಕಾಜ ಬಟನ್ ಆ ಥರ ಸ್ಪೆಷಲ್ ಮಷೀನ್ಸಲ್ಲೂ ನಮ್ಮಲ್ಲಿ ಅವೈಲಬಲ್ ಇದೆ, ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಸರ್ವಿಸ್ ಫ್ರೀನೂ ಇರುತ್ತೆ ನಿಮಗೆ. ಓಕೆ. ಸೊ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಸೊ ಒಂದು ಪರ್ಪಸ್ ಮೇಲೆ ಅಂದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ ಅಥವಾ ಒಂದು ಮನೆಗೆ ಡೊಮೆಸ್ಟಿಕ್ ಪರ್ಪಸ್ಗೆ ಹೇಗೇಗೆ ಬೇಕೋ ಅದ್ರ ತಕ್ಕಂಗೆ ಇವರಲ್ಲಿ ಎಲ್ಲಾ ತರದ ಒಂದು ಸ್ವಿಂಗ್ ಮಷೀನ್ಸ್ ಇದೆ. ಸಿಂಗಲ್ ನೀಡಲ್ ಆಗಿರ್ಬೋದು, ಟ್ರಿಬಲ್ ನೀಡಲ್ ಆಗಿರ್ಬೋದು, ಆ ತರ ಮತ್ತೆ ಎಂಬ್ರಾಯ್ಡ್ರಿಗೆ ಬೇರೆ ಒಂದು ಸ್ವಿಂಗ್ ಮಷೀನ್ ಆಗಿರ್ಬೋದು, ಎಲ್ಲಾ ತರ ಸ್ವಿಂಗ್ ಮಷೀನ್ಗಳು ಇಲ್ಲಿ ಸಿಗುತ್ತೆ. ಮ್ಯಾಮ್, ಮತ್ತೆ ಬೇರೆದು ಹೇಳೋದಾದ್ರೆ ಅದ್ ಬಂದ್ಬಿಟ್ರೆ ಇದು ಜಾಕೆಟ್ಸ್ ಗೆಲ್ಲ ಸ್ನ್ಯಾಪ್ ಬಟನ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ಇವಾಗ ಡೈರೆಕ್ಟ್ ಡ್ರೈವ್ ಬಂದಿದೆ ಲೇಟೆಸ್ಟ್ ವಿತ್ ಡಿಜಿಟಲ್ ಕೌಂಟಿಂಗ್ ಇರುತ್ತೆ. ಸೊ ಮುಂಚೆ ಏನೇ ವರ್ಕ್ ಮಾಡಿದ್ರು ಅವರು ಪೀಸ್ ಕೌಂಟ್ ಮಾಡಬೇಕು. ಸೊ ಇದ್ರಲ್ಲಿ ಆಟೋಮೆಟಿಕ್ ಪೀಸ್ ಎಷ್ಟು ಆಗಿದೆ ಅನ್ನೋದು ಕೌಂಟಿಂಗ್ ಇಲ್ಲಿ ಬಂದ್ಬಿಡತ್ತೆ. ಇದು ಸ್ನ್ಯಾಪ್ ಬಟನ್ ಮಷೀನ್ಸ್. ಲೈಕ್ ಡೊಮೆಸ್ಟಿಕ್ ಪರ್ಪಸ್ ಬಂದ್ರೆ ಉಷಾ,
ಮೆರಿಟ್ ಇದೆಲ್ಲ ಬಂದ್ಬಿಟ್ಟು ಪೆಡಲಿಂಗ್ ಆಪ್ಷನ್ಸ್ ಇರುತ್ತೆ, ಬೇಸಿಕ್ ಇರುತ್ತೆ, ಹೈ ಸ್ಪೀಡ್ ಹೆವಿ ಡ್ಯೂಟಿ ಇರುತ್ತೆ. ನೆಕ್ಸ್ಟ್ ಜಿಗ್ಜಾಗ್ ಮಿಷಿನ್, ಪೀಕೋ ಫಾಲ್ಸ್ ಮಾಡ್ಕೊಳ್ಳೋದಕ್ಕೆ ಜಿಗ್ಜಾಗ್ ಮಿಷಿನ್ ಬರುತ್ತೆ. ಅದರ್ ನೆಕ್ಸ್ಟ್ ಓವರ್ಲಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಬೊಟ್ಟಿಗೆ ಬಂದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಬೇಸಿಕ್ ನೀಡ್ಸ್ ಏನ್ ಬೇಕು ಎಲ್ಲಾ ತರ ಮಷಿನರಿಸ್ ಅವೈಲೇಬಲ್ ಇರುತ್ತೆ, ಇನ್ಕ್ಲೂಡಿಂಗ್ ಸರ್ವಿಸ್ ಇರುತ್ತೆ. ಎಂಬ್ರಾಯ್ಡರಿ ಬಂದ್ರೆ ನಾರ್ಮಲ್ ಮ್ಯಾನ್ಯುವಲ್ ಎಂಬ್ರಾಯ್ಡರಿನ ಅವೈಲೇಬಲ್ ಇದೆ, ಕಂಪ್ಯೂಟರ್ ಎಂಬ್ರಾಯ್ಡರಿನ ಅವೈಲೇಬಲ್ ಇದೆ. ಮ್ಯಾಮ್ ಇವಾಗ ನಮ್ಮ ಬೇಸಿಕ್ ಅಂದ್ರೆ ಬೇಸಿಕ್ ಅಲ್ಲಿ ಬೇಸಿಕ್ ಒಂದಿಷ್ಟು ಎಂಬ್ರಾಯ್ಡ್ರಿ ಮಾಡ್ಕೋಬೇಕು, ಒಂದು ಈ ತರ ಒಂದು ಸಣ್ಣ ಸಣ್ಣ ಆರ್ಟ್ ವರ್ಕ್ ಮಾಡ್ಕೋಬೇಕು ಬ್ಲೌಸ್ ಗಳ ಮೇಲೆ ಈ ತರ ಎಲ್ಲ ಅಂದಾಗ ನಾವು ಯಾವ ಒಂದು ಸ್ವಿಂಗ್ ಮಷಿನ್ ನಿಮ್ ಶೋರೂಮ್ ಅಲ್ಲಿ ತಗೋಬಹುದು? ಸ್ಟಾರ್ಟಿಂಗ್ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಉಷಾದಲ್ಲಿ ಅವೈಲೇಬಲ್ ಇದೆ, ಉಷಾ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ, ಸಿಂಗಲ್ ನೀಡಲ್ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಸಿಗುತ್ತೆ. ನೆಕ್ಸ್ಟ್ ಮಲ್ಟಿ ನೀಡಲ್ ಹೋಗ್ತೀನಿ ಅಂದ್ರೆ HSW ಅವೈಲೇಬಲ್. ಸೊ ಮ್ಯಾಮ್ ಇವಾಗ ನಮ್ಮಂತ ಒಂದು ಹೌಸ್ ವೈಫ್ಸ್ಗಾಗ್ಲಿ, ಒಂದು ವರ್ಕಿಂಗ್ ವುಮೆನ್, ಒಂದು ಸ್ವಲ್ಪ ಫ್ರೀ ಟೈಮಲ್ಲಿ ಒಂದಿಷ್ಟು ನಾರ್ಮಲ್ ಸ್ಟಿಚಸ್ ಹಾಕೋಬೇಕು, ಮನೆಯಲ್ಲೇ ಕುತ್ಕೊಂಡು ಒಂದು ಫಾಲ್ಸ್ ಹಚ್ಕೋಬೇಕು, ಈ ತರ ಏನಾರೋ ಇದ್ರೆ ಸ್ಯಾರೀಸ್ಗೆಲ್ಲ, ಆ ತರ ಯಾವ್ದು ಬೇಸಿಕ್ ಇದೆ ನಿಮ್ಮಲ್ಲಿ? ಬೇಸಿಕ್ ಮಷಿನ್ ಬಂದ್ಬಿಟ್ಟು ಸಿಂಗರ್ ಇದೆ, ಉಷಾ ಇದೆ, ಮೆರಿಟ್ ಇದೆ, ರೆಕ್ಸ್, ಈ ತರ ಮಲ್ಟಿ ಬ್ರ್ಯಾಂಡ್ಸ್ ಅವೈಲೇಬಲ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಿಮಗೆ 6.5 ಸ್ಟಾರ್ಟ್ ಆಗುತ್ತೆ, 2 ಇಯರ್ಸ್ ವಾರಂಟಿ ಇರುತ್ತೆ, ಸರ್ವಿಸ್ ಫ್ರೀ ಇರುತ್ತೆ. ಸೊ 2 ಇಯರ್ಸ್ ಒಳಗಡೆ ಅವ್ರಿಗೆ ಏನೇ ಇಶ್ಯೂ ಇದ್ರು ತಂದ್ರೆ ಫ್ರೀ ಸರ್ವಿಸ್ ಇರುತ್ತೆ. ಇದು ಬೇಸಿಕ್ ಮಾಡಲ್ ಬರುತ್ತೆ. ಅಂದ್ರೆ ಇದ್ರಲ್ಲಿ ನಾರ್ಮಲ್ ಸ್ಟಿಚಸ್ ಎಲ್ಲ ಮಾಡ್ಕೋಬಹುದು, ನಾರ್ಮಲ್ ಸ್ಟಿಚಸ್, ಆಲ್ಟ್ರೇಷನ್ಸ್, ಸ್ಟಾರ್ಟಿಂಗ್ ಲರ್ನಿಂಗ್ ಪರ್ಪಸ್ ಈ ಮಷಿನ್ ಯೂಸ್ ಮಾಡ್ತಾರೆ. ಅಂದ್ರೆ ಯಾರಿಗೆ ಸ್ಟಿಚಿಂಗ್ ಬರಲ್ಲ ಬಟ್ ಆಸೆ ಇರುತ್ತೆ ಕಲಿಬೇಕು ಅಂತ ಇದನ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ಇದ್ರ ಜೊತೆ ಅಲ್ವಾ? ಹೌದು ಮೇಡಮ್. ಪ್ರೈಸಿಂಗ್ ಬಂದು ಎಷ್ಟು ಹೇಳಿದ್ರಿ? 6.5 ಸ್ಟಾರ್ಟ್ ಆಗುತ್ತೆ. ಸೂಪರ್. ಸೊ ನೆಕ್ಸ್ಟ್ ಮಾಡೆಲ್ ತೋರಿಸೋದಾದ್ರೆ ಮ್ಯಾಮ್? ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲೇ ದೊಡ್ಡ ಮಿಷಿನ್ ಬರುತ್ತೆ, ಹೈ ಸ್ಪೀಡ್ ಅಂತ. ಸೊ ಅದರಲ್ಲೂ ಮೆರಿಟ್, ಉಷಾ, ನಂದಿ, ರೆಕ್ಸ್, ಸಿಂಗರ್ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು ಸ್ವಲ್ಪ ಬ್ಲೌಸು ಮನೆಯಲ್ಲೇ ಕುತ್ಕೊಂಡು ಅವರು ಅಕ್ಕಪಕ್ಕ ಮನೆಯವರಿಗೆ ಆಲ್ಟ್ರೇಷನ್ ಮಾಡ್ಕೊಡ್ತೀನಿ, ಇಲ್ಲ ಬ್ಲೌಸು ಚೂಡಿದಾರ ಅವ್ರದ್ದು ಮಾತ್ರ ಸ್ಟಿಚ್ ಮಾಡ್ಕೋತೀನಿ ಅಂತಂದ್ರೆ ಮಾಡ್ಕೋಬಹುದು. ಬೇಕು ಅಂದ್ರೆ ಇದು ಪೆಡಲಿಂಗ್ ಇರುತ್ತೆ, ಇದಕ್ಕೂ ಬೇಕಂದ್ರೆ ಅವ್ರು ಮೋಟರ್ ಅಟ್ಯಾಚ್ ಮಾಡ್ಕೊಂಡು 2-in-1 ಆಪ್ಷನ್ ಇರುತ್ತೆ. ಸೊ ಈಸಿಯಾಗಿ ಆಪರೇಟ್ ಮಾಡ್ಕೋಬಹುದು. ಸೊ ಇದು ಸ್ವಲ್ಪ ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು. ಓಕೆ. ಸೊ ಇದರಲ್ಲಿ ಮತ್ತೆ ಎಂಬ್ರಾಯ್ಡ್ರಿ, ಸ್ಟಿಚಿಂಗ್ ಎಲ್ಲ ತರ ಬರುತ್ತಾ? ಇಲ್ಲ ಇಲ್ಲ, ಇದು ಓನ್ಲಿ ಸ್ಟಿಚಿಂಗ್ ಮಾತ್ರ ಮಾಡ್ಕೊಳ್ಬೋದು. ಹೌದು. ಫೈನ್ ಮ್ಯಾಮ್. ಸೊ ನೆಕ್ಸ್ಟ್ ಮ್ಯಾಮ್, ನೆಕ್ಸ್ಟ್ ಯಾವ್ದು ಬರುತ್ತೆ ಅಪ್ಗ್ರೇಡೆಡ್ ವರ್ಷನ್ ಅಂದ್ರೆ? ನೆಕ್ಸ್ಟ್ ಬಂದ್ಬಿಟ್ಟು ಜಿಗ್ಜಾಗ್ ಮಿಷಿನ್ ಬರುತ್ತೆ, ಇದು ಪೀಕೋ ಫಾಲ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಟೈಲರಿಂಗ್ ಮಿಷಿನ್ ಶಾಪ್ ಅಲ್ಲಿ ನೀವು ನೋಡಿರ್ತೀರಾ, ಸ್ಟಿಚಿಂಗ್ ಒಂದ್ ಮಿಷಿನ್, ಜಿಗ್ಜಾಗ್ ಒಂದ್ ಮಿಷಿನ್, ಓವರ್ಲಾಕ್ ಒಂದ್ ಮಿಷಿನ್ ಕಂಪಲ್ಸರಿ ಬೇಕು. ಯಾಕೆ ಅಂದ್ರೆ ಕಮರ್ಷಿಯಲ್ ಹೋಗ್ತೀನಿ ಅನ್ನೋದಾದ್ರೆ. ಸೊ ಡೊಮೆಸ್ಟಿಕ್ ವರ್ಕ್ ನಾನು ಮಾಡ್ತೀನಿ, ನಂದು ಮಾತ್ರ ಮಾಡ್ಕೋತೀನಿ ಅಂದ್ರೆ ನಮ್ಮಲ್ಲಿ ಪೋರ್ಟಬಲ್ ಅವೈಲೇಬಲ್ ಇದೆ, ಅದನ್ನ ಮಾಡ್ಬೋದು. ಕಮರ್ಷಿಯಲ್ ಹೋಗ್ತೀನಿ ಅಂದಾಗ ಇದು ಸಪ್ರೇಟ್ ಆಗಿ ಅವ್ರು ತಗೋಬೇಕಾಗತ್ತೆ. ಸೊ ಅದರಲ್ಲೂ ನಾವ್ ಏನ್ ಮಾಡಿದೀವಿ ಅಂದ್ರೆ, ಈಗ ಒಂದು 10x10 ಬೊಟಿಕ್ ಇರುತ್ತೆ. ಸೊ ಅವರು 3 ಮಿಷಿನ್ಸ್ ಇಟ್ಕೊಳಕ್ ಆಗಲ್ಲ ಅವ್ರಿಗೆ. ಅವಾಗ ಅವ್ರಿಗೆ ಏನ್ ಮಾಡ್ತೀವಿ ನಾವು, ಸ್ಟಿಚಿಂಗ್ ಮಿಷಿನ್ ಒಂದು ಫುಲ್ ಸೆಟ್ ಇರುತ್ತೆ, ಓವರ್ಲಾಕ್ ಮತ್ತೆ ಜಿಗ್ಜಾಗ್ ಬಂದ್ಬಿಟ್ಟು ಪೋರ್ಟಬಲ್ ಮಾಡ್ಕೊಡ್ತೀವಿ, ಇನ್ಕ್ಲೂಡಿಂಗ್ ಮೋಟರ್. ಸೊ ಟೇಬಲ್ ಟಾಪ್ ಮಾಡಲ್, ಹೆವಿ ಡ್ಯೂಟಿ ಇರುತ್ತೆ, ವಾರಂಟಿ ಇರುತ್ತೆ ಅವ್ರಿಗೆ. ಸೊ ಎಲ್ ಬೇಕಾದ್ರೆ ಇಟ್ಕೊಂಡು ಮಾಡೋತಾರ, ಅವಾಗ ಅವ್ರಿಗೆ ಸ್ಪೇಸ್ ಅವಾಯ್ಡ್ ಆಗುತ್ತೆ. ಸೊ ಬೊಟಿಕ್ಸ್ ಅಲ್ಲಿ ಅಷ್ಟು ದೊಡ್ಡ ಸ್ಪೇಸ್ ಇರಲ್ಲ, ಕೆಲವೊಂದ್ರಲ್ಲಿ ತುಂಬಾ ಕಂಜೆಸ್ಟೆಡ್ ಆಗಿರ್ತಾರೆ. ಸೊ ನಮ್ಗೆ ತುಂಬಾ ಕಸ್ಟಮರ್ ಕೇಳ್ತಾರೆ, ಮೇಡಮ್ ಎಲ್ಲದಕ್ಕೂ ಸ್ಟ್ಯಾಂಡ್ ಟೇಬಲ್ ತಗೊಳ್ಳೇಬೇಕಾ, ನಮ್ಗೆ ಅವಶ್ಯಕತೆ ಇಲ್ಲ, ಏನ್ ಮಾಡ್ಬೇಕು ಅಂತ. ಸೊ ಆವಾಗ ಅವ್ರಿಗೋಸ್ಕರ ನಾವು ಜಿಗ್ಜಾಗು ಮತ್ತೆ ಓವರ್ಲಾಕ್ ಮಾತ್ರ ಪೋರ್ಟಬಲ್ ಮಾಡಿ ಕೊಡ್ತಾ ಇದೀವಿ. ಸೊ ಅವ್ರಿಗೆ ರೇಟ್ ಆಫ್ ಕಾಸ್ಟ್ ಕಡಿಮೆ ಆಗುತ್ತೆ, ಸ್ಪೇಸ್ ಅವಾಯ್ಡ್ ಆಗುತ್ತೆ. ಸೊ ಅಂದಾಗೆ ಇದರ ಪ್ರೈಸಿಂಗ್ ಏನ್ ಬರ್ಬೋದು ಅಂದ್ರೆ, ಇದು ಸ್ವಲ್ಪ ಬೊಟಿಕ್ ಅಂತ ಹೇಳಿದ್ರಿ ಅಥವಾ ಟೈಲರಿಂಗ್ ಶಾಪ್ ಇಟ್ಕೊಂಡು ಕುತ್ಕೊಂಡ್ರೆ ಇದೆಲ್ಲ ಬೇಕಾಗುತ್ತೆ, ಬೇರೆ ಬೇರೆ ಜಿಗ್ಜಾಗಿಗೆ ಬೇರೆ, ಅದ ಸ್ಟಿಚಿಂಗ್ ಬೇರೆ. ಸೊ ಇದ್ರ ಪ್ರೈಸಿಂಗ್ ಎಷ್ಟಾಗ್ಬೋದು? ಜಿಗ್ಜಾಗ್ ಬಂದ್ಬಿಟ್ಟು 8.5 ಸ್ಟಾರ್ಟ್ ಆಗುತ್ತೆ, ಓವರ್ಲಾಕ್ ಬಂದ್ಬಿಟ್ಟು 4.5 ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಮ್ ನೀವು ಅವಾಗಲೇ ಏನೋ ಓವರ್ಲಾಕ್ ಮಷಿನ್ ಅಂತ ಹೇಳಿದ್ರಿ, ಯಾವ್ದದು ಅಂಡ್ ಹೇಗಿರುತ್ತೆ, ಅದು ಯಾವ ತರ ಫೀಚರ್ಸ್ ಇರುತ್ತೆ ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಈ ತರ ಮಷಿನ್ಸ್ ಬರುತ್ತೆ, ಇದು ಬಂದ್ಬಿಟ್ಟು ಫಿನಿಶಿಂಗ್ಗೆ ಯೂಸ್ ಮಾಡ್ತಾರೆ ಈ ಮಷಿನ್ಸ್. ನಾವು ಸ್ಟಿಚ್ ಮಾಡಿದ್ಮೇಲೆ ಒಳಗಡೆ ಥ್ರೆಡ್ ರಾವೆಲ್ ಆಗಬಾರ್ದು, ಅದಕ್ಕೋಸ್ಕರ ಇದು ಓವರ್ಲಾಕ್ ಅಂತ ಯೂಸ್ ಮಾಡ್ತಾರೆ. ಇದು ಬೊಟಿಕ್ಸ್ ಅಲ್ಲಿ ಯೂಸ್ ಆಗುತ್ತೆ. ಇದ್ರಲ್ಲೂ ನಿಮ್ಗೆ ಮಲ್ಟಿ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ, ಲೈಕ್ ಉಷಾ, ಸಿಂಗರ್, ರೆಕ್ಸ್, ನಂದಿ, ಎಲ್ಲ ಬ್ರ್ಯಾಂಡು ಅವೈಲೇಬಲ್ ಇದೆ. ಸೊ ಇದರ ಪ್ರೈಸಿಂಗ್ ಬಂದು ಹೇಗಿರುತ್ತೆ? ಪ್ರೈಸ್ ಬಂದ್ಬಿಟ್ಟು ಓವರ್ಲಾಕ್ ನಿಮಗೆ 4.5 ಸಿಗುತ್ತೆ. ಸೊ ಮ್ಯಾಮ್ ಇವಾಗ ನಂದೊಂದು ಪರ್ಸನಲ್ ಡೌಟ್ ಏನಂದ್ರೆ, ಸ್ಟಿಚಿಂಗ್ ಮಾಡಕ್ಕೆ
ಎಲ್ಲರಿಗೂ ಒಂದ್ ಸ್ವಲ್ಪ ನರ ಬರುತ್ತೆ. ಈಗ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಹೆಂಗ್ ಸ್ಟಿಚ್ ಮಾಡೋದು ಈ ತರ ಈಗ ನಮ್ ಹೆಂಗಸರು ಕಲ್ತ್ ಬಿಟ್ಟಿರ್ತಾರೆ. ಬಟ್ ಈ ತರ ಮಷಿನರೀಸ್ ಓವರ್ ಲಾಕ್ ಎಲ್ಲ ನೋಡ್ತಾ ಇದ್ರೆ ಕಾಂಪ್ಲಿಕೇಟೆಡ್ ಅನ್ಸ್ತಾ ಇದೆ. ಇದನ್ನೆಲ್ಲ ನೀವು ಒಂದಿಷ್ಟು ಟ್ರಯಲ್ ಅಥವಾ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳ್ಕೊಡ್ತೀರಾ ಫಸ್ಟ್ ಟೈಮ್ ಯೂಸರ್ಸ್ಗೆ? ಹೌದು, ಯಾರೇ ಅವ್ರಿಗೆ ಯಾವ್ದೇ ಮಿಷಿನ್ ಪರ್ಚೇಸ್ ಮಾಡಿದ್ರು ನಮ್ಮಲ್ಲಿ ಕಂಪಲ್ಸರಿ ಡೆಮೋ ಇರುತ್ತೆ. ಸೊ ಮಷಿನ್ ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆ ಇಲ್ಲೇ ಒಂದ್ಸರಿ ಡೆಮೋ ಕೊಡ್ತೀವಿ. ದಾರ ಹಾಕೋದು, ಸೂಜಿ ಹಾಕೋದು, ನೀಡಲ್ ಚೇಂಜ್ ಮಾಡೋದು, ಮೈನರ್ ಮಿಸ್ಟೇಕ್ಸ್ ಅವ್ರು ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ತಗೊಂಡಾಗೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಕೊಟ್ಟಿರ್ತೀವಿ. ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಅವ್ರ ಮುಂದೆ ನಾವು ತೋರಿಸ್ತೀವಿ ಮಾಡ್ಬಿಟ್ಟು. ನೋಡಿ, ಈ ತರ ಒಂದು ಸ್ಪ್ರಿಂಗ್ ಸೆಟ್ ಅಲ್ಲಿ ದಾರ ಹಾಕಿಲ್ಲಂದ್ರೆ ಏನಾಗುತ್ತೆ, ಸೊ ಕರೆಕ್ಟ್ ಆಗಿ ದಾರ ಹಾಕಿದ್ರೆ ಏನಾಗುತ್ತೆ ಅದನ್ನ ಪ್ರತಿಯೊಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಡೆಮೋನ್ಸ್ಟ್ರೇಷನ್ ಇಲ್ಲಿರುತ್ತೆ. ಅವ್ರಿಗೆ ಡೆಮೋನ್ಸ್ಟ್ರೇಷನ್ ಕೊಟ್ಟು ಅವ್ರ ಕೈಲೇ ಸ್ಟಿಚ್ ಮಾಡಿಸಿ ನಾವು ಕೊಡೋದು, ಡೆಲಿವರಿ ಕೊಡೋದು. ಮ್ಯಾಮ್, ಈಗ ನೆಕ್ಸ್ಟ್ ಹೇಳೋದಾದ್ರೆ ಯಾವ ಒಂದು ಮಾಡೆಲ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಾ? ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬಗ್ಗೆ. ಓಕೆ, ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವರಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿ ಅಂದ್ರೆ ಕಂಪ್ಯೂಟರೈಸ್ಡ್ ಒಂದು ಆಟೋಮೇಟೆಡ್ ಏನಿದೆ ಅದನ್ನ ಕೂಡ ಯೂಸ್ ಮಾಡಿಕೊಂಡು ಸ್ವಿಂಗ್ ಮಷಿನ್ ಇಲ್ಲಿ ಇದೆ ಇವರಲ್ಲಿ. ಸೊ ಅದು ಕೂಡ ಮಾರಾಟ ಇಲ್ಲಿ ಮಾಡ್ತಾರೆ. ಅದು ಯಾವುದು, ಏನು, ಅದರ ಫೀಚರ್ಸ್ ಏನು ಅಂತ ತಿಳ್ಕೊಳ್ಳೋಣ, ಬನ್ನಿ. ಸೊ ಫ್ರೆಂಡ್ಸ್, ನಾನಿವಾಗ ದ ಮಚ್ ಅವೇಟೆಡ್, ಎಲ್ಲರೂ ಕಾಯ್ತಾ ಇದ್ರಲ್ಲ ಇದು ಯಾವ ಮಷೀನು, ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಮಷೀನ್ ಅಂತೆ, ಇವರಲ್ಲೇ ಮಾತ್ರ ಸಿಗೋದು, ಇದು ಏನು, ಈ ಫೀಚರ್ಸ್ ಏನು ಅಂತ ತಿಳ್ಕೊಳಕ್ ಕಾಯ್ತಾ ಇದ್ರಲ್ಲ ಅದನ್ನ ಈಗ ನಮ್ಮ ಮೇಡಮ್ ಹೇಳ್ತಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಸೊ ಮ್ಯಾಮ್, ಇದೇನಿದು, ದೊಡ್ಡ ಮಷೀನ್ ಇದೆ, ಹಾಗೆ ನೀವು ಥ್ರೆಡ್ಸ್ ಎಲ್ಲ ಹಾಕಿದ್ದೀರಾ, ಏನಿದು ಫೀಚರ್ಸ್ ಏನು ಹೇಳ್ತೀರಾ? ಇದು ಬಂದ್ಬಿಟ್ಟು HSW ಎಂಬ್ರಾಯ್ಡ್ರಿ ಮಿಷಿನ್, 5G ಅಂತ ಇದರಲ್ಲಿ ಲೇಟೆಸ್ಟ್ ಆಗಿ ಬಂದಿದೆ. 5G ಅಂದ್ರೆ ನಿಮಗೆ ಫೀಚರ್ಸ್ ಅಪ್ಡೇಟ್ ಆಗಿದೆ. ಸೊ ಇವಾಗ ಇದರಲ್ಲಿ ಸುಮಾರು ಜನ ಕಸ್ಟಮರ್ಗೆ ಕನ್ಫ್ಯೂಷನ್ ಏನು ಅಂತಂದ್ರೆ 5G ಏನು, 6G ಏನು, 7G ಏನು. ಸೊ ನಾವು 5G ಅಂತ ಕೊಟ್ಟಿರೋ ನೇಮಿಂಗ್ ಕೊಟ್ಟಿರೋ ಕಾರಣ ಬೇಗ ಕಸ್ಟಮರ್ಗೆ, ಕಾಮನ್ ಪೀಪಲ್ಸ್ಗೂ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಕೊಟ್ಟಿದ್ದೀವಿ. ಸೊ ಆ 5G ಅಂದ್ರೆ ಫೀಚರ್ಸ್ ಅಪ್ಡೇಟ್ ಮಾಡಿದೀವಿ. ಅದರಲ್ಲಿ ಲೈಕ್ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ಸು, ಫ್ರೇಮ್ ಡಿಗ್ರಿ, 45 degree ಫ್ರೇಮ್ ಆ್ಯಂಗಲು, ಆಮೇಲೆ 8 frames ಮೂವ್ಮೆಂಟು, ಫೋಟೋ ಇಂಟು ಎಂಬ್ರಾಯ್ಡ್ರಿ ಮಾಡ್ಕೋಬೋದು, ಇಂಚಸ್ ಇಂಟು MM ಕನ್ವರ್ಟ್ ಮಾಡ್ಕೋಬೋದು. ಸೊ ಈಸಿ ಆಪ್ರೇಟಿಂಗ್ ಇರುತ್ತೆ. ಸೊ ಬಿಫೋರ್ ಮಷಿನ್ಗೂ ಇವಾಗೂ ಸ್ವಲ್ಪ ಫೀಚರ್ಸ್ ಅಪ್ಡೇಟ್ ಮಾಡಿದ್ದೀವಿ. ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಡಕ್ಷನ್ ಕೊಟ್ಟಿದ್ದೀವಿ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ PCB ಅದೆಲ್ಲ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಡಕ್ಷನ್ ಕೂಡ, ಹೈ ವೋಲ್ಟೇಜು ಲೋ ವೋಲ್ಟೇಜ್ ಅಂದ್ರೆ ಮಿಷಿನ್ ಆಟೋಮೆಟಿಕ್ ಆಫ್ ಆ್ಯಂಡ್ ಆನ್ ಆಗುತ್ತೆ. ಸೊ ಅವ್ರಿಗೆ ಫ್ಯೂಚರಲ್ಲಿ ಈ ಥರ ಇಶ್ಯೂಸ್ಗಳು ಅವಾಯ್ಡ್ ಆಗುತ್ತೆ. ಅದನ್ನೆಲ್ಲ ಫೀಚರ್ಸ್ ಅಪ್ಡೇಟ್ ಮಾಡಿ ನಿಮಗೆ 5G ಅಂತ ನಾವು ತಂದಿರೋದು. ಸೊ ಮ್ಯಾಮ್, ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ಯೂಸೇಜ್ ಆಗೋದ್ರಿಂದ ಅಂದ್ರೆ ಕರೆಂಟ್ ಪಾಸ್ ಆಗುತ್ತೆ. ಇದು ಬ್ಯಾಟ್ರಿ ಚಾರ್ಜಿಂಗ್ ಈ ತರ ಏನಾರು ಇದೆಯಾ ಇದರಲ್ಲಿ, ಮೇಂಟೆನೆನ್ಸ್ ಆ ತರ? ಇಲ್ಲ, ಇದು ಡೈರೆಕ್ಟ್ ಪ್ಲಗ್ ಇನ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಅವ್ರಿಗೆ ಪವರ್ ಕನ್ಸಂಪ್ಷನ್ ಇದೆ ಅಂತಂದ್ರೆ ಅವರು UPS ಅಲ್ಲಿ ರನ್ ಮಾಡ್ಬೋದು, 220 volts ಅಲ್ಲ ರನ್ ಆಗುತ್ತೆ. ಈಗ ಇಷ್ಟು ದೊಡ್ಡ ಮಿಷಿನು ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕು, ನಾವು ಅದಕ್ಕೋಸ್ಕರ ಎಕ್ಸ್ಟ್ರಾ ಪವರ್ ತಗೋಬೇಕಾ ಅಂತ ಕೇಳ್ತಾರೆ. ಸೊ ಎಕ್ಸ್ಟ್ರಾ ಪವರ್ ಅವಶ್ಯಕತೆ ಇಲ್ಲ. ನಾರ್ಮಲ್ ಮನೇಲಿ 2 blade 2 fan ಏನು ರನ್ ಮಾಡ್ತೀರ ಆ ಪವರ್ ಅಲ್ಲ ಇದು ಓಡುತ್ತೆ, ಅಷ್ಟೇ ಪವರೇ ತಗೊಳತ್ತೆ. ಮ್ಯಾಮ್, ಅಂಡ್ ನೆಕ್ಸ್ಟ್ ಇದ್ರ ಯೂಸೇಜ್ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಈಗ ಮನೆಯವ್ರಿಗೆಲ್ಲ ಏನ್ ಬೇಕಾಗಲ್ಲ ಅಂದ್ರೆ ಮನೆಯಲ್ಲಿ ಇಷ್ಟು ದೊಡ್ಡ ಜಾಗ ಇಟ್ಕೊಂಡು ಈ ತರ, ಬಿಕಾಸ್ ಮಕ್ಕಳೆಲ್ಲ ಇರ್ತಾರೆ, ಹ್ಯಾಂಡಲ್ ಮಾಡೋದು ಈ ತರ ಎಲ್ಲ ಪಾರ್ಟ್ಸ್ ಇರುತ್ತಲ್ಲ, ಇದನ್ನ ಹ್ಯಾಂಡಲ್ ಮಾಡೋದೆಲ್ಲ ಕಷ್ಟ ಆಗ್ಬೋದು. ಸೊ ಈ ಒಂದು ಮಷಿನರಿನ ಬೇಸಿಕ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ? ಬೇಸಿಕಲಿ ಇದು ಆಲ್ಮೋಸ್ಟ್ ಈಗ ಮನೇಲೇ ಶಿಫ್ಟ್ ಮಾಡಿದ್ದೀವಿ, ಅಪ್ ಟು 3rd floor 4th floor ವರೆಗೂ ನಾವು ಶಿಫ್ಟ್ ಮಾಡಿದ್ದೀವಿ ಮಿಷಿನ್ಸ್. ಏನಕ್ಕೆ ಅಂದ್ರೆ ಈ ಮಷಿನ್ ಬಂದ್ಬಿಟ್ಟು ಈಗ ಒಂದು ಬೇಸಿಕ್ ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಅವ್ರಿಗೆ ಸ್ಟಿಚಿಂಗ್ ನಾಲೆಡ್ಜ್ ಇರಬೇಕು, ಕಟಿಂಗ್ ನಾಲೆಡ್ಜ್ ಇರಬೇಕು. ಅದು ಆ ಥರ ಇದ್ರೆ ಮಾತ್ರ ಅವರು ಈ ಫೀಲ್ಡ್ಗೆ ಬರಬೇಕಾಗತ್ತೆ. ಬಟ್ ಈ ಎಂಬ್ರಾಯ್ಡ್ರಿ ಆ ಥರ ಇಲ್ಲ, ಅವರು 0 knowledge ಇಂದ ಲೈಕ್ ನನಗೆ ಎಂಬ್ರಾಯ್ಡ್ರಿ ಬಗ್ಗೆ ಗೊತ್ತಿಲ್ಲ, ಸ್ಟಿಚಿಂಗ್ ಗೊತ್ತಿಲ್ಲ, ಕಟಿಂಗ್ ಗೊತ್ತಿಲ್ಲ, ಮಾರ್ಕಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆದ್ರೂ ಈ ಮಿಷಿನ್ ತಗೊಂಡು ಅವರು ಬಿಸ್ನೆಸ್ ರನ್ ಮಾಡ್ಬೋದು, ಡಿಪೆಂಡೆನ್ಸ್ ಇರಲ್ಲ. ಅವ್ರಿಗೆ ಆಪರೇಟಿಂಗ್ ಮಾಡೋದೆಲ್ಲ ನಾವು ಗೈಡೆನ್ಸ್ ಕೊಟ್ಟಿರ್ತೀವಿ, ಅವ್ರಿಗೆ ಏನೇ ಇಶ್ಯೂ ಇದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಅವ್ರಿಗೆ ಡೆಮೋನ್ಸ್ಟ್ರೇಷನ್ ಇರುತ್ತೆ ಮಷಿನ್ ಪರ್ಚೇಸ್ ಆದ್ಮೇಲೆ. ಕೆಲವು ಇಲ್ಲ ಇಲ್ಲಿಗೆ ಬಂದು ಡೆಮೋ ತಗೋತೀನಿ ತಗೋತೀನಿ ಅಂದ್ರೂ ಅವ್ರಿಗೆ ಅವೈಲೇಬಿಲಿಟಿ ಇರುತ್ತೆ ಕ್ಲಾಸು, ಇಲ್ಲಿಗೆ ಬಂದು ಅವ್ರ ಕ್ಲಾಸ್ ತಗೋಬಹುದು. ಸೊ ಇದು ಬಂದ್ಬಿಟ್ಟು 0 knowledge ಲೈಕ್ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಕ್ ಬಂದವರೆಲ್ಲರೂ ಈ ಮಷಿನ್ ಆಪರೇಟ್ ಮಾಡ್ಬೋದು. ಓನ್ಲಿ ಜಸ್ಟ್ 4 options ಇರುತ್ತೆ. ಅದರಲ್ಲಿ 5G ನಾವು ಅಪ್ಗ್ರೇಡೆಡ್ ಮಾಡಿ ಓನ್ಲಿ 2 options ಅಲ್ಲೇ ಅವರು ಮೇನ್ 2 options ತಿಳ್ಕೊಂಡ್ರೆ ಮಷಿನ್ ಆರಾಮಾಗಿ ರನ್ ಮಾಡ್ಬೋದು. ಸೊ ಮ್ಯಾಮ್, ನೀವು ಇಷ್ಟು ಹೇಳ್ತಾನೆ ನನಗಂತೂ ಕ್ಯೂರಿಯಾಸಿಟಿ ಜಾಸ್ತಿನೇ ಆಗ್ತಾ ಇದೆ, ಇದು ಹೇಗೆ ವರ್ಕ್ ಆಗುತ್ತೆ ಇದನ್ನೊಂದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇವಾಗ ನಂಗೊಂದು ಕಮಲದ ಹೂ ಬೇಕಪ್ಪ, ಅದೊಂದು ಡಿಸೈನ್ ಬೇಕು ಬ್ಲೌಸ್ ಮೇಲೆ ಅಂತಂದರೆ ಹೇಗೆ ಇದನ್ನು ಆಪ್ರೇಟ್ ಮಾಡಿ ಮಾಡೋದು?
ನೋಡಿ, ಇವಾಗ ಬಂದ್ಬಿಟ್ಟು ನಾನು ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಬಂದ್ಬಿಟ್ಟು ಈಗ ಈ 5G ಇದೊಂದು ಫೀಚರ್ಸ್ ಅಪ್ಡೇಟ್ ಆಗಿದೆ, ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್. ಈಗ ನನ್ನ ಫ್ಯಾಬ್ರಿಕ್ ಇಲ್ಲಿ ಏನು ಕಲರ್ ಇದೆ ಸೊ ಅದೇ ಕಲರ್ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿದ್ದೀನಿ. ಸೊ ನನಗೆ ಲೋಟಸ್ ಎಲ್ಲ ಯಾವ ಕಲರ್ ಬೇಕೋ ಆ ಕಲರ್ನ ಇಲ್ಲಿ ಚಾಯ್ಸ್ ಮಾಡಿದ್ದೀನಿ. ಸೊ ಇದು ಆಟೋಮೆಟಿಕ್ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ನಮಗೆ ಗ್ರೀನ್ ಕೊಟ್ಟಿದ್ದೀವಿ, ಪಿಂಕ್ ಕೊಟ್ಟಿದ್ದೀವಿ, ಗೋಲ್ಡು, ಆಮೇಲೆ ಇದು ಫಸ್ಟ್ ಅದು ವರ್ಕ್ ಆದಮೇಲೆ ಆಟೋಮೆಟಿಕ್ ಕಟ್ ಆಗುತ್ತೆ, ನೆಕ್ಸ್ಟ್ ಕಲರ್ ಶಿಫ್ಟ್ ಆಗುತ್ತೆ, ಟ್ರಿಮ್ ಆಗ್ಬಿಟ್ಟು ನೆಕ್ಸ್ಟ್ ಕಲರ್ ಶಿಫ್ಟ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ನಮಗೆ ಏನು ಯೂಸೇಜ್ ಅಂದರೆ, ಈಗ ನಾವೊಂದು ಫ್ಯಾಬ್ರಿಕ್ ತಂದಾಗ ಕೆಲವೊಂದು ಸೆಲ್ಫ್ ಇರುತ್ತೆ, ಸೇಮ್ ಕಲರ್ಸ್ ಇರುತ್ತೆ, ನಾವು ಅವಾಗ ಯಾವ ಥರ ಮಾಡಬೇಕು ಅಂತೇಳಿ ತುಂಬ ಕಷ್ಟ ಆಗುತ್ತೆ. ನೋಡಿ, ಇವಾಗ ನನಗೆ ಸಪೋಸ್ ಬ್ಲೂ ಬೇಕು ಅಂದರೆ ಬ್ಲೂ ಸೆಲೆಕ್ಟ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಬ್ಲೂ ಆಗುತ್ತೆ. ಓಕೆ. ಸೊ ವರ್ಕಿ ಕಲರ್ ಕೊಟ್ಟಾಗ ಸಾರಿ ಕಲರ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಸೆಟ್ ಮಾಡ್ಕೊಂಡ್ರೆ ಬಿಫೋರ್ ಎಂಬ್ರಾಯ್ಡ್ರಿ ಮಾಡೋಕ್ಕೂ ಮುಂಚೆನೆ ಈ ಕಲರ್ ಕಾಂಬಿನೇಷನ್ ಕೊಟ್ಟರೆ ನನ್ನ ವರ್ಕ್ ಈ ಥರ ಬರುತ್ತೆ ಅಂತ ನಾವು ಅನಲೈಸ್ ಮಾಡ್ಬೋದು, ಐಡಿಯಾ ಬರುತ್ತೆ, ಐಡಿಯಾ ಬಂದ್ಬಿಡುತ್ತೆ. ಸೊ ಅವಾಗ ಅವ್ರಿಗೆ ಕನ್ಫ್ಯೂಷನ್ಸ್ ತುಂಬ ಕಡಿಮೆ ಇರುತ್ತೆ. ನೋಡಿ, ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಇದು ಮ್ಯಾಚ್ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಕಲರ್ಸ್ಗಳು. ಇಲ್ಲಿ ಬಂದ್ಬಿಟ್ಟು ಫ್ರೇಮ್ ನಮ್ಗೆ ಎಲ್ಲಿ ಬೇಕು ಎಂಬ್ರಾಯ್ಡ್ರಿ ಅಂತ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಕನ್ಫರ್ಮ್ ಎಂಬ್ರಾಯ್ಡ್ರಿ. ಇಲ್ಲಿ ಲಾಸ್ಟ್ ಪೇಜಲ್ಲಿ ಕಂಪ್ಲೀಟ್ ಈ ಡಿಸೈನ್ ಹಿಸ್ಟ್ರಿ ನಮ್ಗೆ ಬಂದ್ಬಿಡುತ್ತೆ, ನಂಬರ್ ಆಫ್ ಕಲರ್ಸು, ನಂಬರ್ ಆಫ್ ಸ್ಟಿಚಸ್ಸು, ಲೆಂತು, ವಿಡ್ತು ಮತ್ತು ಟೈಮಿಂಗ್ಸು. ಈ 19:28 ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಅದನ್ನು ಕಂಪ್ಲೀಟ್ ಇಷ್ಟ. ಸೊ ಒನ್ಸ್ ನಾವು ಇದೆಲ್ಲ ಚೆಕ್ ಮಾಡಿ ಸೆಟ್ ಮಾಡಿ ಬಿಟ್ಬಿಟ್ರೆ ನಾವು ಬೇರೆ ವರ್ಕಲ್ಲಿ ಮೂವ್ ಆನ್ ಆಗ್ಬೋದು. ನೀವು ಈಗ ಲೈಕ್ ಸ್ಟಿಚಿಂಗ್ ಅದೆಲ್ಲ ಹೋದಾಗ ನೀವೇನೇ ವರ್ಕ್ ಮಾಡ್ತೀನೋ ಅದ್ರ ಮುಂದೆ ಇರಬೇಕು. ನೀವು ಕುತ್ಕೊಂಡು ಕಟ್ ಮಾಡಿದ್ರೆ ಬ್ಲೌಸ್ ಕಟ್ ಆಗುತ್ತೆ, ಕುತ್ಕೊಂಡು ಹೊಲಿದ್ರೆ ಬ್ಲೌಸ್ ರೆಡಿ ಆಗುತ್ತೆ. ಇನ್ನು ನಮ್ಮ ಈ ಮಷಿನ್ ಆ ಥರ ಅಲ್ಲ, ನೀವು ಒನ್ಸ್ ಸೆಟ್ ಮಾಡಿ ಬಿಟ್ಬಿಟ್ಟು ಬೇರೆ ವರ್ಕ್ ಮಾಡ್ಬೋದು. ಮಕ್ಕಳು ಮನೆಗಳ ಮಕ್ಕಳಿದ್ರೆ ಮಕ್ಕಳು ನೋಡ್ಕೋಬೋದು, ಅಡುಗೆ ಕೆಲಸ ಮಾಡ್ಬೋದು, ಏನು ವರ್ಕ್ ಇದ್ರೂ ಮಾಡ್ಬೋದು. ಏನಾದರೂ ಬ್ರೇಕೇಜ್ ಇತ್ತು ಅಂತಾರ, ಥ್ರೆಡ್ ಬ್ರೇಕೇಜ್ ಆಯಿತು, ಬಾಬಿನ್ ಕೇಸ್ ದಾರ ಖಾಲಿ ಆಯಿತು ಅಂದ್ರೂ ಆಫ್ ಆಗುತ್ತೆ ಮಷಿನ್, ಸ್ಟಾಪ್ ಆಗಿರುತ್ತೆ, ಮತ್ತೆ ಬಂದು ನಾವು ರನ್ ಮಾಡ್ಬೋದು. ಸೊ ನಾವು ಇದ್ರ ಮುಂದೆನೆ ನಿಂತ್ಕೋಬೇಕಪ್ಪ ಅಂತ ಇರಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಅಪ್ಡೇಟೆಡ್ ಇದೆ. ಸೊ ಇದೆ ಅನ್ಸುತ್ತೆ ಇದರ ಒಂದು ಸ್ಪೆಷಾಲಿಟಿ, ಆಟೋಮೇಟೆಡ್ ಸಿಸ್ಟಮ್ ಇರೋದ್ರಿಂದ ಕಲರ್ಸ್ ಇಂದ ಹಿಡ್ದು ಥ್ರೆಡ್ಡಿಂಗ್ ಇಂದ ಹಿಡ್ದು ಯಾವ ಡಿಸೈನ್ ಬೇಕು, ಎಷ್ಟು ಮಿನಿಟ್ಸ್ ಆಗುತ್ತೆ, ಎಲ್ಲದು ಇದರಲ್ಲೇ ತೋರಿಸುತ್ತೆ. ಸೊ ಅದೇ ನೀವು ಹೇಳ್ದಂಗೆ ಆರಾಮಾಗಿ ಮಾಡ್ಕೋಬಹುದು. ಸೊ ಅದೇ ತೋರಿಸಿ ಮ್ಯಾಮ್ ಹೇಗಿದ್ದಾಗುತ್ತೆ. ನಮ್ದು ಫ್ಯಾಬ್ರಿಕ್ ನೋಡಿಕೊಂಡು ನಾವು ಸ್ಪೀಡ್ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಆಟೋಮೆಟಿಕ್ ಕೊಟ್ಟಿದ್ದೀನಿ, ಹೋಮ್ ಪೊಸಿಷನ್ ಎಂಡ್ ಪೊಸಿಷನ್ ಇರುತ್ತೆ, ಡಿಸೈನ್ ಏನಾದ್ರು ವೇರಿಯೇಷನ್ಸ್ ಇತ್ತು ಅಂದ್ರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿ ಸೆಟ್ ಮಾಡ್ಕೋಬಹುದು. ಆಮೇಲೆ ಇದು ಕಾರ್ನರ್ ಫ್ರೇಮ್ ಕಾರ್ನರ್ಸ್ ಬಂದ್ಬಿಟ್ಟು 8 frames ಬಂದಿದೆ, ಅದನ್ನು ನಾವು ಈಸಿಯಾಗಿ ಸೆಟ್ ಮಾಡ್ಕೋಬಹುದು. ಲೆಂತ್, ವಿಡ್ತ್, ಹಾರಿಜೆಂಟಲ್, ವರ್ಟಿಕಲ್, ಕ್ರಾಸ್ ವೈಸ್ ನಾವು ಸೆಟ್ ಮಾಡ್ಕೋಬಹುದು. ನೋಡಿ, ಇವಾಗ ಈ ಕಲರ್ ಕಂಪ್ಲೀಟ್ ಆಯ್ತು, ಅಲ್ಲಿ ಥ್ರೆಡ್ ಟ್ರಿಮ್ ಆಗಿ ನೆಕ್ಸ್ಟ್ ಕಲರ್ ಶಿಫ್ಟ್ ಆಗುತ್ತೆ. ಶಿಫ್ಟಿಗೆ ನೆಕ್ಸ್ಟ್ ಪಿಂಕ್ ಕೊಟ್ಟಿದ್ದೆ ಅಲ್ವಾ, ಆ ಪಿಂಕ್ ಫ್ಲವರ್ ಬರುತ್ತೆ ಲೋಟಸ್. ಸೊ ಐ ಥಿಂಕ್ ಈಗ ನಾವು ಮಾತಾಡ್ತಾನೆ ಇದು ಕಂಪ್ಲೀಟ್ ಆಗ್ಬಿಡುತ್ತಲ್ಲ ನಮ್ ಡಿಸೈನು. ಓಕೆ. ಸೊ ಮ್ಯಾಮ್, ನೀವು ಅವಾಗಲೇ ಹೇಳಿದ್ರಿ ಯಾವ ಒಂದು ಊರಿಗೆ ಆಲ್ರೆಡಿ ನೀವು ಇದನ್ನ ಮಷಿನರಿನ ಹಾಕೊಟ್ಟಿದ್ದೀರಾ ಅಂತ, ನಿಮ್ ಕಸ್ಟಮರ್ಸ್ ಬಗ್ಗೆ ಅದೊಂದು ಹೇಳ್ಬೋದಾ? ನಮ್ದು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಸಪ್ಲೈ ಇದೆ. ನಾವು ಆಲ್ರೆಡಿ ಬಿಜಾಪುರ್, ಬಾಗಲಕೋಟ್, ಬೀದರ್, ಗೋಕಾಕ್, ಹುಮ್ನಾಬಾದ್, ಘಟಪ್ರಭಾ ಆ ಥರ ಎಲ್ಲ ಕಡೆನು ಡೆಲಿವರಿ ಕೊಟ್ಟಿದ್ದೀವಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅಲ್ಲಿದ್ದಾರೆ. ಸೊ ಎಲ್ಲೇ ಇದ್ರೂ ಅವ್ರಿಗೆ ಡೋರ್ ಡೆಲಿವರಿ ಇರುತ್ತೆ, ಡೋರ್ ಸರ್ವಿಸ್ ಇರುತ್ತೆ, ಫ್ರೀ ಇನ್ಸ್ಟಾಲೇಷನ್ ಡೆಮಾನ್ಸ್ಟ್ರೇಷನ್ ಅಲ್ಲೇ ಆಗುತ್ತೆ. ಸೊ ಅವ್ರು ಒಂದ್ಸರಿ ಬಂದು ಏನೇ ಡೌಟ್ಸ್ ಇದ್ರು ಅವರು ನಮಗೆ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಬರ್ತೀನಿ ಅಂದರೆ ನನ್ನ ಸಜೆಷನ್, ಒಂದ್ಸರಿ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿ, ವಿಸಿಟ್ ಮಾಡಿದ್ರೆ ಮಿಷಿನರೀಸ್ ಇಲ್ಲಿರುತ್ತೆ, ಡೆಮೋ ಕೊಡ್ತೀವಿ, ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಡೆಮೋ ತೊಗೊಂಡ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ, ನನ್ನ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅವ್ರಿಗೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಲ್ಲ. ಸೊ ಒಂದ್ಸರ ಸ್ಟೋರ್ ವಿಸಿಟ್ ಮಾಡಿದ್ರೆ ಅವ್ರಿಗೆ ಲೈವ್ ಡೆಮೋ ಇರುತ್ತೆ, ಬಂದು ತೊಗೊಂಡೋದ್ರೆ ನೆಕ್ಸ್ಟ್ ಅವ್ರು ಮತ್ತೆ ಬರೋ ಅವಶ್ಯಕತೆ ಇರಲ್ಲ, ನಾವೇ ಅವ್ರಿಗೆ ಮಿಷಿನ್ ತಲುಪಿಸ್ಬಿಟ್ಟು ಅವ್ರಿಗೆ ಡೆಮೋನ್ಸ್ಟ್ರೇಷನ್ ಎಲ್ಲ ಹೇಳ್ಕೊಟ್ಬಿಟ್ಟು ಬರ್ತೀವಿ. ಅದ್ರ ಜೊತೆಗೆ ಇವಾಗ ದಸರಾ ಆಫರ್ ಅಂತ ನಾವು 10,000 ವರ್ತ್ ಗಿಫ್ಟ್ ಕೊಡ್ತಾ ಇದ್ದೀವಿ, ವಿತ್ ಸೀವಿಂಗ್ ಮಷಿನ್ ಫ್ರೀ ಇದೆ, ಲೈಕ್ ಕ್ಯಾಟ್ಲಾಗ್ ಬುಕ್ಸ್, ಆಕ್ಸೆಸರೀಸ್ ಅಂತ 10,000 rupees ಆಫರ್ ಇದೆ. ದಸರಾ ದೀಪಾವಳಿ ಆಫರ್ ಇದೆ ಅವ್ರಿಗೆ. ಮ್ಯಾಮ್, ಇಲ್ಲಿ ಆಲ್ರೆಡಿ ನೀವು ಈ ಡಿಸೈನ್ಸ್ ಏನ್ ಮಾಡಿದಿರಲ್ಲ, ಆಲ್ರೆಡಿ ಇದು ಫೀಡ್ ಆಗಿದ್ಯಾ ಅಥವಾ ಈಗ ನಮ್ಗೆ ಹೊಸ ಡಿಸೈನ್ ಬೇಕು, ಈ ಕಮಲದ್ದು ಜೊತೆ ಇನ್ನೊಂದೆರಡು ಏನೋ ಡಿಸೈನ್ ಇದ್ರಲ್ಲೇ ಬೇಕು ಅಂದ್ರೆ ಅದನ್ನೆಲ್ಲ ಕಸ್ಟಮೈಸ್ ಮಾಡ್ಕೋಬಹುದಾ ಅಂತ? ಇವಾಗ ಒಂದು ಹೂ ಇದೆಯಲ್ವಾ, ಅದನ್ನ ನಾನು ಮಲ್ಟಿಪಲ್ ಮಾಡ್ಕೋಬೇಕಂದ್ರೆ ನೀವೇ ಮಾಡ್ಕೋಬಹುದು. ಸೊ ಮಲ್ಟಿಪಲ್, ಈ ಒಂದೇ ಫ್ಲವರ್ ಲೋಟಸ್ ಏನಿದೆ ಅದನ್ನ ಮಲ್ಟಿ ಬೇಕು, ನನಗೆ 6 ಬೇಕು 8 ಬೇಕು ಅಂದ್ರೆ ನೀವು ಮಾಡ್ಕೋಬಹುದು, 5G ಅವೈಲೇಬಲ್ ಇದೆ. ಸೊ ಕಲರ್ ಕಾಂಬಿನೇಷನ್ಸ್ ಮಾಡ್ಕೋತೀರಾ, ಆಮೇಲೆ ಬೇರೆ ಕಸ್ಟಮೈಸೇಷನ್ ಡಿಸೈನ್ ಇದೆ. ಈಗ ನಾವು ಕೊಟ್ಟಿರ್ತೀವಿ ನಿಮ್ಗೆ ಅರೌಂಡ್ ಒಂದು 7,000 ಡಿಸೈನ್ಸ್ ನಾವು ಕೊಟ್ಟಿರ್ತೀವಿ, 7,000 ನೆಕ್ ಡಿಸೈನ್ಸೇ ಕೊಟ್ಟಿರ್ತೀವಿ, ಅಲಾಂಗ್ ವಿತ್ ಕ್ಯಾಟ್ಲಾಗ್ ಬುಕ್ ಕೊಟ್ಟಿರ್ತೀವಿ, ಅದು ಎಲ್ಲದೂ PDF ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಅದಲ್ಲದೆ ಬೇರೆ ಯಾವುದೋ ಕಸ್ಟಮರ್ಗಳು ತರ್ತಾರೆ, ಇದೊಂದು ನನ್ನ ಫೋಟೋ ತಂದ್ಬಿಟ್ಟು ನನಗೆ ಇದೇ ಥರ ಎಂಬ್ರಾಯ್ಡ್ರಿ ಬೇಕು ಅಂತಾರೆ.
ಸೊ ಆ ಡಿಸೈನ್ಸ್ಗಳಿಗೆ ಕಸ್ಟಮೈಸೇಷನ್ ಇರುತ್ತೆ, ಲೋಗೋಸು, ಫೋಟೋ ಎಂಬ್ರಾಯ್ಡ್ರಿ ಎಲ್ಲದು ಕಸ್ಟಮೈಸೇಷನ್ ಇರುತ್ತೆ. ನಮ್ಮ ಹತ್ರ ಇಲ್ಲದೆ ಇರೋದು ಏನಾದ್ರೂ ನಿಮ್ಗೆ ಬೇಕು ಅಂದರೆ ಕಸ್ಟಮೈಸೇಷನ್ ಆರ್ಡರ್ ಕೊಟ್ಟರೆ ನಾವು ನಿಮಗೆ ಒನ್ ಡೇ ಒಳಗಡೆ ಡೆಲಿವರಿ ಕೊಡ್ತೀವಿ, ಮಾಡಿಕೊಡ್ತಾರೆ. ಮ್ಯಾಮ್ ಆ್ಯಂಡ್ ಇವಾಗ ಸ್ಟಿಚಿಂಗ್ ಎಲ್ಲ ಆಯಿತು, ಸೊ ಅದ್ರ ಜೊತೆ ಇವಾಗ ಬೀಡ್ಸ್ ಆ್ಯಡ್ ಮಾಡಬೇಕಂದ್ರೆ ಅಲ್ಲೇನೋ ಬೀಡ್ಸ್ ಕಾಣ್ತು, ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ಅದು ಕೂಡ ಮಾಡಿಕೊಡ್ತೀರಾ ಅಂತ ಹೇಳಿ. ಬೀಡ್ಸ್ ಬಂದ್ಬಿಟ್ಟು ಆಪ್ಷನಲ್ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಯಾವುದೇ ಮಿಷಿನ್ ತೊಗೊಂಡ್ರು ಅದು ಬೀಡ್ಸ್ ಅಟ್ಯಾಚ್ಮೆಂಟ್ ಬೇಕು ಅಂದರೆ ಅವರು ಫ್ಯೂಚರಲ್ಲಿ ಯಾವಾಗ ಬೇಕೋ ಆ್ಯಡ್ ಆನ್ ಮಾಡ್ಕೋಬೋದು. ಲೈಕ್ ಶುಗರ್ ಬೀಡ್ಸು, ಕಟ್ ದಾನ್ಸ್ ಇದೆ, ಆಮೇಲೆ ರೌಂಡ್ ಬೀಡ್ಸ್ ಇದೆ, ಕುಂದನ್ಸ್ ಬರೋದು ರೌಂಡ್ ಬೀಡ್ಸ್ ಬರುತ್ತೆ. ಅದು ಬಂದಮೇಲೆ ಕಾರ್ಡಿಂಗ್ ಅಂತ ಈ ಥರ ಮಲ್ಟಿ ಆಪ್ಷನ್ಸ್, ಡಬಲ್ ನೀಡಲ್, ತ್ರಿಬಲ್ ನೀಡಲ್, ಸಾರಿ ಡಬಲ್ ವರ್ಕು, ಡಬಲ್ ಬೀಡ್ಸ್, ತ್ರಿಬಲ್ ಬೀಡ್ಸ್, ಸಿಂಗಲ್ ಬೀಡ್ಸ್ ಅಂತ ಮಲ್ಟಿ ಆಪ್ಷನ್ಸ್ ಇದೆ, ಮೋರ್ ದೆನ್ 10-12 ಅಟ್ಯಾಚ್ಮೆಂಟ್ಸ್ ಇದೆ. ಸೊ ಅವ್ರ ರಿಕ್ವೈರ್ಮೆಂಟ್ ಯಾವಾಗ ಬೇಕಂದ್ರೂ ಮಾಡ್ಕೋದು, ಕಂಪಲ್ಸರಿ ಇರಲ್ಲ ಮಿಷಿನ್ ಜೊತೆಗೆ ತಗೊಳ್ಳಿ ಅಂತ ಅವ್ರಿಗಿರಲ್ಲ. ಸೊ ಅವ್ರು ಯಾವಾಗ ಬೇಕಂದ್ರೂ ಆಫ್ಟರ್ ಎಂಬ್ರಾಯ್ಡ್ರಿ ಪರ್ಚೇಸ್ ಮಾಡಿ ಫ್ಯೂಚರಲ್ಲಿ ಒಂದು 2-3 months, 4 months ಆದಮೇಲೆ ನನಗೆ ಬೇಕಂದ್ರೂ ನಾವು ಅವ್ರಿಗೆ ಆ್ಯಡ್ ಆನ್ ಮಾಡ್ಕೊಡ್ತೀವಿ, ಅವೈಲಬಲ್ ಇರುತ್ತೆ. ಸೊ ಫ್ರೆಂಡ್ಸ್, ನೋಡ್ತಾ ನೋಡ್ತಾನೆ ಈ ಒಂದು ನಮ್ಮ ಫೇವ್ರೆಟ್ ಲೋಟಸ್ ಡಿಸೈನ್ ಕೂಡ ಕಂಪ್ಲೀಟ್ ಆಗೇ ಬಿಡ್ತು. ಬಟ್ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಥ್ರೆಡ್ಸು ಮೇಡಮ್. ಸೊ ನಾವು ಸ್ವಿಂಗ್ ಮಷಿನ್ಗೂ ಒಂದು ಪರ್ಟಿಕ್ಯುಲರ್ ಥ್ರೆಡ್ಸ್ನ ಯೂಸ್ ಮಾಡ್ತೀವಲ್ಲ, ಸೊ ಅದೇ ಥರ ಈ ಒಂದು ಮಷಿನ್, ಬಿಕಾಸ್ ಇದು ಹೈಟೆಕ್ ಮಷಿನ್, ಯಾವುದ್ಯಾವುದೋ ಥ್ರೆಡ್ ಹಾಕಿದ್ರೆ ಹಾಳಾಗುತ್ತೆ ಮಷಿನರೀಸು, ಸೊ ಅದ್ಯಾವುದು ಅಂತ ಹೇಳ್ತೀರಾ, ಯಾವ ಥ್ರೆಡ್ಸು ಅಂತ? ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ನಾವು ಪ್ರಿಫರ್ ಮಾಡೋದು ವಿಸ್ಕಾಸ್ ಅಂತ, ಲೈಕ್ ಕಂಪ್ನಿಯಿಂದಾನೇ ಅವರು ಹೇಳಿದ್ದಾರೆ, ಮಷಿನ್ ಮೇಲೇನೂ ಸ್ಟಿಕ್ ಮಾಡಿದ್ದೀವಿ, ಅಡ್ವೈಸ್ ಟು ಯೂಸ್ ವಿಸ್ಕಾಸ್ ಥ್ರೆಡ್ ಅಂತ. ವಿಸ್ಕಾಸ್ ಏನಕ್ಕೆ ಪ್ಯೂರಿಟಿ ಇರುತ್ತೆ, ಸೊ ಕೆಲವೊಂದು ಬ್ರ್ಯಾಂಡಲ್ಲಿ ಪಾಲಿಸ್ಟರ್ ಮಿಕ್ಸ್ ಬರುತ್ತೆ, ಸೊ ಅದೇನಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಮಷಿನ್ ಪಾರ್ಟ್ಸ್ ಸವಿತಾ ಹೋಗುತ್ತೆ. ಸೊ ವಿಸ್ಕಾಸ್ ಇದ್ರೆ ಪ್ಯೂರಿಟಿ ಇರುತ್ತೆ, ನಿಮಗೆ ಡಿಸೈನ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಎಂಬೋಸ್ಡ್ ಆಗಿ ಕಾಣಿಸುತ್ತೆ, ಸಿಲ್ಕಿ ಇರೋದ್ರಿಂದ ನಿಮಗೆ ಶೈನಿಂಗ್ ಎಫೆಕ್ಟ್ ಇರುತ್ತೆ. ಸೊ ನಾವು ಹೇಳೋದು ವಿಸ್ಕಾಸ್ ಥ್ರೆಡ್ ಯೂಸ್ ಮಾಡಿ ಅಂತ. ಆ ಮೆಟೀರಿಯಲ್ಸ್ ಬೇಕಂದ್ರೆ ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ, ಸೊ ಅವರು ಬರ್ಬೋದು, ಇಲ್ಲಾಂದ್ರೆ ಕಾಲ್ ಮಾಡಿದ್ರೆ ಅವ್ರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಸೊ ಅಂಡ್ ಅಗೇನ್ ಈ ಒಂದು ಥ್ರೆಡ್ಸ್ ತರನೇ ಆಯಿಲಿಂಗ್ ನಾನು ನೋಡಿದ್ದೀನಿ ಸ್ವಿಂಗ್ ಮಷಿನ್ ಅಲ್ಲಿ ಒಂಥರ ಪರ್ಟಿಕ್ಯುಲರ್ ಆಯಿಲ್ನ ಹಾಕ್ತಾರೆ, ಇದರಲ್ಲೂ ಆ ಥರ ಇದೆಯಾ ಅಥವಾ ಅದರ ಅವಶ್ಯಕತೆ ಇಲ್ವಾ? ಇಲ್ಲ, ಇದಕ್ಕೂ ಆಯಿಲಿಂಗ್ ಮಾಡಲೇಬೇಕು. ಆಯಿಲಿಂಗ್ ಎಷ್ಟು ಮೇಂಟೆನೆನ್ಸ್ ನಾವು ಹೇಳ್ಕೊಟ್ಟಿರ್ತೀವಿ ಅವ್ರಿಗೆ, ಆಯಿಲ್ ಮೇಂಟೆನೆನ್ಸ್ ಇರುತ್ತೆ, ಗ್ರೀಸ್ ಮೇಂಟೆನೆನ್ಸ್ ಇರುತ್ತೆ. ಅವರು ಮಷಿನ್ ಅವ್ರ ಮಕ್ಕಳ ಥರ ನೋಡ್ಕೋಬೇಕು, ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅದೇ ಥರ ಮಷಿನು ಬಾಳಿಕೆ ಬರುತ್ತೆ. ಆಯಿಲಿಂಗ್ ಗ್ರೀಸಿಂಗ್ ಮಾತ್ರ ಮಾಡಬೇಕು, ಬೇರೆ ಏನೂ ಇರಲ್ಲ. ಅದಕ್ಕೂ ನಾವು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಬುಕ್ ಕೊಟ್ಟಿರ್ತೀವಿ, ಆಮೇಲೆ ಮಷಿನಲ್ಲೇ ಗೈಡ್ಲೈನ್ಸ್ ಇದೆ ಎಲ್ಲೆಲ್ಲಿ ಆಯಿಲಿಂಗ್ ಮಾಡಬೇಕಂತ. ಸೊ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ, ಅದನ್ನು ಅವ್ರು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ಮ್ಯಾಮ್, ಈಗ ಥ್ರೆಡ್ಸು, ಈ ಒಂದು ಬೀಡ್ಸು ಈಗ ಆ ಮಷಿನಲ್ಲಿ ಖಾಲಿ ಆಯಿತು, ಪಿಂಕ್ ಕಲರ್ ಖಾಲಿ ಆಯಿತು, ಸೊ ನಾವು ಅದನ್ನು ಫಿಟ್ ಮಾಡೋದು ಅದೆಲ್ಲ ಹೇಗೆ, ಈಸಿ ಇರುತ್ತೆ, ಈಸಿ ಟು ಹ್ಯಾಂಡಲ್ ಆ ಬೇಸಿಕ್ಲಿ? ಓಕೆ, ಥ್ರೆಡ್ ಕಟ್ ಆಯಿತು ಅಂದರೆ ನಮ್ಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ ನಮಗೆ 5G ಯಾವ ನಂಬರ್ ನೀಡಲಲ್ಲಿ ಥ್ರೆಡ್ ಬ್ರೇಕೇಜ್ ಆಗಿದೆ ಅಂತ. ಸೊ ಥ್ರೆಡ್ ಮಾತ್ರ ನಾವು ನೀಡಲ್ಗೆ ಹಾಕಬೇಕಾಗತ್ತೆ ಅಷ್ಟೇ, ಅದು ಬಿಟ್ಟರೆ ಬೀಡ್ಸ್ಗಳು ಅಷ್ಟೇ. ಆ ಕಪ್ಸಲ್ಲಿ ಆಲ್ರೆಡಿ ನಾವು ಸ್ಟೋರ್ ಮಾಡಿರ್ತೀವಿ, ಆಟೋಮೆಟಿಕ್ ಅದು ರಾಡ್ ಮುಖಾಂತರ ಬರುತ್ತೆ. ಬೀಡ್ಸ್ಗಳು ಬೇಕಂದ್ರೆ ಅವೈಲೇಬಲ್ ಇರುತ್ತೆ ನಿಮಗೆ, ಅದ್ರದ್ದು ಡಿಸೈನ್ಸ್ಗಳು ಸಪ್ರೇಟಾಗಿ ಬರುತ್ತೆ. ಸೊ ಪ್ರತಿಯೊಂದು ನಿಮಗೆ ನಮ್ಮಲ್ಲಿ ನೀವು ಯಾವುದೇ ಮಿಷಿನ್ ತೊಗೊಂಡ್ರೆ ಡಿಸೈನ್ಸ್ಗಳು ಪ್ರಾಬ್ಲಮ್ ಅಂತ ಬರಲ್ಲ, ಅದು ನಾನು ಶೋರ್ ಹೇಳ್ತೀನಿ. ಏನಕ್ಕೆ ಅಂದರೆ ನಮ್ಗೆ ಕಸ್ಟಮೈಸೇಷನ್ ಡಿಸೈನ್ ರೆಡಿ ಮಾಡೋಕ್ಕೆ 4-5 ಮೆಂಬರ್ಸ್ ಇದ್ದೀವಿ ಇಲ್ಲಿ, ಎಲ್ಲ ಥರ ಡಿಸೈನ್ಗಳು ಇಲ್ಲಿ ಕಸ್ಟಮೈಸೇಷನ್ ಆಗುತ್ತೆ. ಸೊ ಎಲ್ಲ ಕಸ್ಟಮರ್ಗೆ ಬೇಸಿಕ್ಲಿ ಸ್ಟಾರ್ಟ್ ಆಗೋದು ಆಫ್ಟರ್ ಮಿಷಿನ್ ಪರ್ಚೇಸ್ ಆದಮೇಲೆ ಎಂಬ್ರಾಯ್ಡ್ರಿ ಡಿಸೈನ್ಸೇ. ಏನಕ್ಕೆ ಅಂದರೆ ನಾವು ಕೊಟ್ಟಿರ್ತೀವಿ ಅವ್ರ ಹತ್ರನೇ ಇರುತ್ತೆ, ಆದರೆ ಕಸ್ಟಮರ್ಗಳು ಅವ್ರದ್ದೇ ಓನ್ ಡಿಸೈನ್ಸ್ ತರ್ತಾರೆ, ಬೇರೆ ಎಲ್ಲೋ ವೇರ್ ಮಾಡಿರೋದು ನೋಡಿರ್ತಾರೆ, ಇನ್ನೆಲ್ಲೋ ಯೂಟ್ಯೂಬು ಇಲ್ಲ ಪಿಂಟ್ರೆಸ್ಟಲ್ಲಿ ನೋಡಿರ್ತಾರೆ, ಆ ಡಿಸೈನ್ಸೇ ಬೇಕು ಅಂತ. ಸೊ ಆ ಥರ ಡಿಸೈನ್ಸ್ಗಳಿದ್ರೂ ಕೊಟ್ಟರೆ ನಾವು ರೆಡಿ ಮಾಡಿ ಕೊಡ್ತೀವಿ. ಯಾವುದೇ ಥರ ಹ್ಯಾಂಡ್ ವರ್ಕ್ ಡಿಸೈನ್ ಇದ್ರೂ ಓಕೆ, ಫೋಟೋ ಎಂಬ್ರಾಯ್ಡ್ರಿ ಇಲ್ಲ ಲೋಗೋಸ್ಗಳು ಯಾವ ಥರ ಇದ್ರೂ ಮಾಡಿಕೊಡ್ತೀವಿ. ಈಗ ಲೇಟೆಸ್ಟ್ ಆಗಿ ಲೂಪಿಂಗ್ ಡಿವೈಸ್ ಅಂತ ತಂದಿದ್ದೀವಿ, 5G ಲೂಪಿಂಗ್ ಡಿವೈಸ್ ಬಂದಿದೆ. ಸೊ ಅದು ತುಂಬ ಎಂಬೋಸ್ಡ್ ಆಗಿದೆ. ಈಗ ಹ್ಯಾಂಡ್ ವರ್ಕ್ಗೆ ತುಂಬ ಜನ ಹೋಲಿಕೆ ಮಾಡ್ತಾರೆ, ಹ್ಯಾಂಡ್ ವರ್ಕಲ್ಲಿ ಬರೋ ಥರ ಇದ್ರಲ್ಲಿ ಬರುತ್ತಾ, ಅದ್ರಲ್ಲಿ ಮಾಡೋದು ಇದ್ರಲ್ಲಿ ಬರುತ್ತಾ, ಅದು ಒಂದು 14,000 ರೂಪಾಯಿ ಮಿಷಿನಲ್ಲಿ ಮಾಡೋಕ್ಕಾಗೋ ಎಂಬ್ರಾಯ್ಡ್ರಿನ ನಾವು 4-3 lakh ಕೊಟ್ಟು ತೊಗೊಂಡಿರೋ ಮಿಷಿನಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಮೇನ್ ಬಂದ್ಬಿಟ್ಟು ಡಿಸೈನಿಂಗ್. ಆ ಡಿಸೈನಿಂಗ್ ಏನೇ ಬೇಕು ಅಂದರೆ ಅವ್ರು ಕೆಲವೊಂದು ಕಸ್ಟಮರ್ಗಳಿಗೆ ನಮಗೆ ಹೇಳ್ತಾರೆ, ನನಗೆ ಈ ಲೈನ್ಗೆ ಇದೇ ವರ್ಕ್ ಬೇಕು, ಸ್ಯಾಟಿನ್ ಫಿಲ್ ಬೇಕು, ನಾಟ್ ಫಿಲ್ ಬೇಕು, ಎಂಬೋಸ್ಡ್ ಆಗಬೇಕು ಅಂತ. ಆ ಥರ ಅವ್ರು ನಮಗೆ ಗೈಡ್ ಮಾಡಿದ್ರೆ ಅದೇ ಥರ ಡೆವಲಪ್ಮೆಂಟ್ ಇರುತ್ತೆ ಡಿಸೈನಲ್ಲಿ. ಸೊ ನಿಮ್ಮ ಮ್ಯಾನ್ಯುವಲಿ ಎಂಬ್ರಾಯ್ಡ್ರಿಲಿ ಮಾಡೋ ಡಿಸೈನ್ಸ್ಗೆ ಇದರಲ್ಲೂ ಏನೂ ಡಿಫ್ರೆನ್ಸ್ ಇರಲ್ಲ. ಏನಕ್ಕೆ ಅಲ್ಲಿ ಮಾಡೋ ಪ್ರತಿಯೊಂದು ಡಿಸೈನ್ ನಾವು ಇಲ್ಲಿ ಮಾಡ್ಬೋದು. ಈಗ 3D ವರ್ಕ್ ಬರುತ್ತೆ, ಅದನ್ನು ನಾವು ಆಲ್ರೆಡಿ ಮಾಡಿದ್ದೀನಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. 3D ವರ್ಕ್ ಮಾಡಿದ್ದೀನಿ, ಎಂಬೋಸ್ಡ್ ವಿತ್ ನೆಟ್ಟೆಡ್ ಅಲ್ಲಿ ಮಾಡ್ಬೋದು, ಆರ್ಗನ್ಸಾ ಮಾಡ್ಬೋದು, ಶಿಫಾನು, ಎನಿ ಕೈಂಡ್ ಆಫ್ ಮೆಟೀರಿಯಲ್ ಮಾಡ್ಬೋದು.
ಬೇಸಿಕ್ಲಿ ಬರೋ ಕಸ್ಟಮರ್ ನನಗೆ ಕೇಳೋ ಪಾಯಿಂಟ್ಸ್ ಗಳಿದು, ನನಗೆ ಜೀರೋ ನಾಲೆಡ್ಜ್ ಇದೆ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾಡ್ಬೋದಾ ಅಂತಾರೆ. ಆಮೇಲೆ ಮಾರ್ಕಿಂಗ್ ಗೊತ್ತಿಲ್ಲ, ಮಾಡ್ಬೋದಾ ನಾನು ಎಂಬ್ರಾಯ್ಡ್ರಿ ಮಿಷಿನ್ ತಗೋಬಂದ್ರೆ ಮಾಡ್ಬೋದಾ ಅಂತ ಕೇಳ್ತಾರೆ. ಯಾವ್ಯಾವ ಮೆಟೀರಿಯಲ್ ಅಲ್ಲಿ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ಎಲ್ಲ ಮೆಟೀರಿಯಲ್ ಅಲ್ಲಿ ಎಲ್ಲರೂ ಎಲ್ಲ ವರ್ಕು ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಮ್ಗೆ ಲೇಡೀಸ್ಗೆ ಮಾಡಕ್ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಮಾಡಕ್ ಆಗಲ್ಲ ಅನ್ನಂಗಿದ್ರೆ ಮುಂಚೆ ಒಂಥರ ಎಲ್ಲರೂ ಮನೇಲೆ ಇರ್ತಾ ಇದ್ವಿ ನಾವು, ಯಾರು ಇಲ್ಲಿ ಆಚೆ ಬರ್ತಾ ಇರ್ಲಿಲ್ಲ ಅಲ್ವಾ. ಮಾಡ್ಬೋದು, ಅದಕ್ಕೆ ಸ್ಟೆಪ್ಸ್ ಇರುತ್ತೆ, ಗೈಡ್ಲೈನ್ಸ್ ಇರುತ್ತೆ, ಅದನ್ನ ಸ್ವಲ್ಪ ಕಾಮ್ ಆಗಿ ಕೇಳ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಎಲ್ಲರೂ ಮಾಡ್ಬೋದು ಮೇಡಮ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಮೇಡಮ್ ಹೇಳಿದ ಎಲ್ಲ ಪಾಯಿಂಟ್ಸು ಕರೆಕ್ಟೇನೆ. ಸೊ ಒಳ್ಳೆ ಗೈಡೆನ್ಸ್ ನಿಮಗೆ ಬೇಕು ಈ ಒಂದು ಮಷಿನರೀಸ್ ಬಗ್ಗೆ ಅಂತ ಅಂದರೆ, ಇಲ್ಲಿಗೆ ಬಂದು ಮೇಡಮ್ ಇಂದ ಕರೆಕ್ಟ್ ಗೈಡ್ಲೈನ್ಸ್ನ ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಸೊ ಅಂದಾಗೆ HSW 5G ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ, ಅದರ ಫೀಚರ್ಸ್ ಏನು ಎಲ್ಲ ತಿಳ್ಕೊಂಡ್ರಿ. ಬಟ್ ಇದರ ಒಂದು ಎಂಡ್ ಪ್ರಾಡಕ್ಟ್ ಅಂದರೆ ಔಟ್ಪುಟ್ ಹೇಗೆ ಬರುತ್ತೆ ನಮ್ಮ ಬ್ಲೌಸ್ಗಳ ಮೇಲೆ ಅಥವಾ ನಮ್ಮ ಚೂಡಿದಾರ್ ಮೇಲೆ ಈ ಒಂದು ಮಷಿನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದಾಗ, ನಿಮಗೂ ಕ್ಯೂರಿಯಾಸಿಟಿ ಇದೆ ತಾನೇ, ಮತ್ತು ಬನ್ನಿ ನೋಡೋಣ ಆ ಡಿಸೈನ್ ಹೇಗಿರುತ್ತೆ ಅಂತ ಹೇಳಿ. ಮ್ಯಾಮ್, ನಿಮ್ಮ ಒಂದು ಫೈನಲ್ ಪ್ರಾಡಕ್ಟ್ ಒಂದು ಸ್ಯಾಂಪಲ್ಸ್ ಥರ ಏನಾರು ಇದ್ರೆ ತೋರಿಸ್ತೀರಾ? ಫ್ಲೋರಲ್ ಪ್ರಿಂಟ್ಸು, ಈಗ ತುಂಬ ಫ್ಲೋರಲ್ ಡಿಸೈನ್ಸ್ಗಳು ಚೆನ್ನಾಗಿ ಬರ್ತಾ ಇದೆ ಟ್ರೆಂಡಿಂಗ್ ಅಲ್ಲಿ. ಸೊ ಇದು ನೋಡಿ, ನಾನು ಎಷ್ಟು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಅಲ್ಲಿ ಫ್ಲೋರಲ್ ಡಿಸೈನ್ ಮಾಡಿದ್ದೀನಿ ವಿತ್ ಇದು. ತುಂಬ ನೋಡಿರ್ತೀರಾ ನೀವು, ಇವಾಗೆಲ್ಲ ಈ ತರ ಡಿಸೈನ್ಸ್ಗಳು ಕಸ್ಟಮರ್ ಕೇಳ್ತಾ ಇದ್ದಾರೆ. ವಿತ್ ಜರಿ ಫಿನಿಶಿಂಗ್ ಕೊಟ್ಟಿದ್ದೀನಿ, ಜರಿ ಫಿನಿಶಿಂಗ್ ಬರಲ್ಲ, ನಾಟ್ಸ್ ವರ್ಕ್ ಬರಲ್ಲ ಅಂತ ಪ್ರತಿಯೊಂದು ನೋಡಿ. ಪಿನ್ ಟು ಪಿನ್ ಔಟ್ಲೈನ್ ಇಂದ ನೋಡಿ ಎಲ್ಲಾದ್ರಲ್ಲೂ ನಿಮ್ಗೆ ಎಕ್ಸಾಕ್ಟ್ ಫಿನಿಶಿಂಗ್ ಇರುತ್ತೆ ಡಿಸೈನ್ಸ್ ಅಲ್ಲಿ ಎಲ್ಲದನ್ನು. ಅದ್ರ ಜೊತೆಗೆ ಅಟ್ಯಾಚ್ಮೆಂಟ್ಸ್ ಬಂದ್ರೆ ಕಾರ್ಡಿಂಗ್ ಸೀಕ್ವೆನ್ಸ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಸೊ ಇದು ಅಟ್ಯಾಚ್ಮೆಂಟ್ ಅಲ್ಲಿ ಮಾಡೋದು. ಅದು ಬಂದ್ರೆ ನೆಕ್ಸ್ಟ್ ಕಲಿ ವರ್ಕ್ ಮಾಡಿದ್ದೀನಿ, ಲೆಹೆಂಗಾಗು ಮಾಡ್ಬೋದು. ಇವಾಗೆಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ, ಲೈಕ್ ಗೌನ್ಸ್, ಲೆಹೆಂಗಾ, ಸ್ಕರ್ಟ್ಸ್ ಗಳಿಗೂ ಇದು ಮಾಡ್ತಾ ಇದ್ದಾರೆ. ಸೊ ಇದು ವಿತ್ ಕಲಿಗೆ ನಾನು ಬೀಡ್ಸ್ ವರ್ಕ್ ಮಾಡಿದ್ದೀನಿ, ಕಾರ್ಡಿಂಗ್ ಸೀಕ್ವೆನ್ಸ್ ಮತ್ತೆ ಬೀಡ್ಸ್ ಕಂಪ್ಲೀಟ್ ಒಂದು ಕಲಿ ಈ ತರ ಮಾಡ್ಕೋಬಹುದು ನಾವು. ಈ ತರ ಪಾರ್ಟ್ ಪಾರ್ಟ್ ಆಗಿ ಮಾಡ್ಕೋಬಹುದು. ಒಂದು ಎಲ್ಲ ಮಲ್ಟಿ ಇದೆ, ಎಂಬ್ರಾಯ್ಡ್ರಿ ಇದೆ, ಕಾರ್ಡಿಂಗ್ ಇದೆ, ಸೀಕ್ವೆನ್ಸ್ ಇದೆ, ಬೀಡ್ಸ್ ಇದೆ, ಮಲ್ಟಿ. ಅದು ಬಂದ್ರೆ ಇವಾಗ ತುಂಬಾ ಇರೋದು 3D ವರ್ಕ್. 3D ವರ್ಕ್ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಮಾಡ್ತಾರೆ, ನೋಡಿದ್ದೀನಿ. ಸೊ ಅದು ನಾವು ಮಾಡ್ಬೋದಾ ಅಂತಾರೆ, ಅದನ್ನು ನಾನು ಒಂದು ಪಿಕಾಕ್ ವರ್ಕ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಮ್ಯಾಮ್, ಫೈನಲ್ ಪ್ರಾಡಕ್ಟ್ಸ್ ನೋಡಿದ್ವಿ, ಮತ್ತೆ ಇದೇನ್ ಮ್ಯಾಮ್, ಇದೊಂಥರ ಕ್ಯೂಟ್ ಆಗಿದೆ. ಸೊ ನಮ್ಮ ಮಕ್ಕಳಿಗೆಲ್ಲ ಈ ತರ ಮಾಡಿ ಕಳಿಸ್ಬೋದ ಅಂದ್ರೆ, ಡ್ರೆಸ್ಗಳ ಮೇಲೆ ಆಗಿರ್ಬೋದು, ಬ್ಯಾಗ್ ಮೇಲೆ ಎಲ್ಲ ಈ ತರ ಸ್ಟಿಚಿಂಗ್. ಸೊ ಇದು ಕೂಡ ನಿಮ್ಮ HSW 5G ಮಷಿನ್ ಇಂದ ಮಾಡಿರೋದ? ಇದು ಬಂದ್ಬಿಟ್ಟು ಲೇಟೆಸ್ಟ್ ಡಿವೈಸ್ ಬಂದಿರೋದು, ಲೂಪಿಂಗ್ ಡಿವೈಸ್ ಅಂತ. ಇದು ನಮ್ಗೆ ತುಂಬಾ ಚೆನ್ನಾಗಿದೆ, ಲೈಕ್ ಟಿ ಶರ್ಟ್ಸ್ ಮಾಡ್ಬೋದು, ಟವಲ್ಸ್ ಗಳಗ್ ಮಾಡ್ಬೋದು. ನೋಡಿ, ಎಂಬೋಸ್ಡ್ ಆಗಿ ಬರುತ್ತೆ ಲೂಪಿಂಗ್ ಡಿವೈಸ್. ನಮ್ದ ಏನು ಥ್ರೆಡ್ ಯೂಸ್ ಮಾಡ್ತೀವಲ್ಲ, ಅದನ್ನ ಸ್ಪ್ಲಿಟ್ ಅಪ್ ಮಾಡುತ್ತೆ, ಸ್ಪ್ಲಿಟ್ ಅಪ್ ಮಾಡಿ ಇದು ಎಂಬೋಸ್ಡ್ ಆಗಿ ಬರುತ್ತೆ ಈ ತರ. ಇದನ್ನು ಇವಾಗ ತುಂಬಾ ಚೆನ್ನಾಗಿ ಬಂದಿದೆ, ಲೇಟೆಸ್ಟ್ ಆಗಿ ಒಂದ್ ಜಸ್ಟ್ 2-3 ಮಂತ್ಸ್ ಆಯ್ತು ಇದು ಸ್ಟಾರ್ಟ್ಅಪ್ ಆಗಿ. ಸೊ ಇದನ್ನ ನಾವು ಬ್ಲೌಸ್ ಮಾಡಿದಾಗ ಫ್ಲವರ್ ಮಾತ್ರ ಎಂಬೋಸ್ ಬರುತ್ತೆ. ಇವ್ರು ಕೇಳತ್ತಾರ, ಕಸ್ಟಮರ್ಗಳು ಕೇಳತ್ತಾರ, ಎಂಬೋಸ್ಡ್ ಆಗಿ ಬರುತ್ತೆ ಹ್ಯಾಂಡ್ ವರ್ಕ್ಗೆ. ಅವರು ನಾಟ್ಸ್ ವರ್ಕ್ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ, ನಾಟ್ ವರ್ಕ್ ಅಲ್ಲೂ ನಾವು ಆಲ್ರೆಡಿ ಎಂಬ್ರಾಯ್ಡ್ರಿ ಮಾಡಿದೀವಿ, ಬಟ್ ಇದು ಒಂದು ಲೇಟೆಸ್ಟ್ ಆಗಿ ಟ್ರೈ ಮಾಡಿದೀವಿ. ಓಕೆ, ವಂಡರ್ಫುಲ್. ಸೊ ಮ್ಯಾಮ್, ನಮ್ಮ HSW 5G ಎಂಬ್ರಾಯ್ಡ್ರಿ ಮಷಿನ್ದು ಒಂದು ಪೇಮೆಂಟ್ ಆಪ್ಷನ್ಸ್ ಏನು ಅಂದ್ರೆ, ಪ್ರೈಸಿಂಗ್ ಏನು ಫಸ್ಟ್ ಆಫ್ ಆಲ್? ಸ್ಟಾರ್ಟಿಂಗ್ HSW 5G ಬಂದ್ಬಿಟ್ಟು 3,25,000 ಇಂದ ಸ್ಟಾರ್ಟ್ ಆಗುತ್ತೆ. EMI ಆಪ್ಷನ್ಸ್ ಅವೈಲೇಬಿಲಿಟಿ ಇದೆ, ಲೋನ್ ಆಪ್ಷನ್ಸ್ ಇದೆ ಅವ್ರಿಗೆ. EMI ಮುಖಾಂತರ ತಗೋತೀನಿ ಅಂದ್ರೆ ತಗೋಬಹುದು, ಇಲ್ಲ ಮುದ್ರಾ ಲೋನು, PNG PG ತಗೋತೀನಿ ಅಂದ್ರೂ ಅದು ಅವೈಲೇಬಲ್ ಇದೆ. ಅದಕ್ಕೆ ಏನೇನು ಬೇಕು ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಬೇಸಿಕ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅವ್ರಿಗೆ. ಸೊ ಅದಾದ್ಮೇಲೆ ಅವ್ರಿಗೆ 1 ಇಯರ್ ವಾರಂಟಿ ಇರುತ್ತೆ, ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸ್, ಸರ್ವಿಸ್ ಫ್ರೀ ಇರುತ್ತೆ, ಡೋರ್ ಡೆಲಿವರಿ, ಡೋರ್ ಸರ್ವಿಸ್. ಈಗ ಮೇನ್ ಆಗಿ ದಸರಾ ದೀಪಾವಳಿ ಆಫರ್ ನಾವು ಕೊಡ್ತಾ ಇದೀವಿ. ಒಂದು ಸಿವಿಂಗ್ ಮಷಿನ್ ಫ್ರೀ ಬಿತ್ತು, ಕ್ಯಾಟ್ಲಾಗ್ಸ್ 10,000 ವರ್ತ್ ಆಕ್ಸೆಸರೀಸ್ ಅವ್ರಿಗೆ ಫ್ರೀ ಇರುತ್ತೆ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಲೇಡೀಸ್, ಈ ತರ ನಾವೆಲ್ಲರೂ ಹೋಗಿ ಬೊಟ್ಟಿಕಲ್ಲಿ ಲೈನ್ ನಿಂತ್ಕೊಂಡು, ನಮಗೆ ನಾಳೆನೆ ಕೊಡಪ್ಪ, ನಮ್ಮ ವೆಡ್ಡಿಂಗ್ ಆ ಫಂಕ್ಷನ್ ಇದೆ, ಈ ಫಂಕ್ಷನ್ ಇದೆ ಅಂತ ಹೇಳಿ ಈ ತರ ಕಾಡ್ತಿರ್ತೀವಿ, ಅವ್ನು ಕೊಡಲ್ಲ, ನಾವು ಬಿಡಲ್ಲ. ಬಟ್ ನೋಡಿ, ಈ ಮಷಿನಲ್ಲಿ ನೀವು ಹಾಗೆ ಆನ್ ಮಾಡಿಟ್ಟು ಹೋಗ್ಬಿಟ್ರೆ, ನಿಮ್ಗೆ ಯಾವ ಸೆಲೆಕ್ಟ್ ಮಾಡ್ಕೊಂಡು ಯಾವ ಡಿಸೈನ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು, ಮೇ ಬಿ ವಿತಿನ್ 1 ಅವರ್ ನಿಮ್ ಕಂಪ್ಲೀಟ್ ಒಂದು ಬ್ಲೌಸ್ ಡಿಸೈನೇ ರೆಡಿ ಆಗೋಗುತ್ತೆ. ಇಂಥ ಮಷಿನ್ ಎಲ್ಲರ ಮನೇಲೂ ಇರಬೇಕಲ್ವಾ, ಎಲ್ಲ ಲೇಡೀಸ್ಗೂ ತುಂಬ ಹೆಲ್ಪ್ ಆಗುತ್ತೆ.
ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇದ್ದೇ ಇದೆ ಅಲ್ಲ ನಮ್ಮ ಮಧು ಸ್ಯೂಯಿಂಗ್ ಮಷಿನ್ ಕಂಪ್ನಿಗೆ ಬನ್ನಿ, ಹಾಗೆ ನಮ್ಮ ಮೇಡಮ್ ಇರ್ತಾರೆ, ಇವರಿಂದ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಸೊ ಮ್ಯಾಮ್, ನೆಕ್ಸ್ಟ್ ಹೇಳೋದಾದ್ರೆ ಯಾವುದು ಒಂದು ಸ್ಪೆಷಲ್ ಡಿಸೈನ್ಸ್ ನಿಮ್ಮಲ್ಲಿ ಇದೆ, ಆಲ್ರೆಡಿ ಮಾಡಿರೋಂಥದ್ದು? ಸ್ಪೆಷಲ್ ಡಿಸೈನ್ಸ್ ಅಂದ್ರೆ ಇದು ರೌಂಡ್ ಬೀಡ್ಸ್ ಯೂಸ್ ಮಾಡಿ ವಿತ್ ಮಿರರ್ ವರ್ಕ್ ಮಾಡಿದೀವಿ ವೆಲ್ವೆಟ್ ಮೇಲೆ. ಇದು ಅಷ್ಟೇನೆ, ಸಿಂಗಲ್ ಬೀಡ್ಸ್ ವಿತ್ ಎಂಬ್ರಾಯ್ಡ್ರಿ ಮಾಡಿದೀವಿ. ತುಂಬಾ ಚೆನ್ನಾಗಿ ವೆಲ್ವೆಟ್ ಮೇಲೆ ಮಾಡಿರೋದು. ಓಕೆ ಓಕೆ. ಸೊ ಇದು ಆರ್ಗ್ಯಾನ್ಸೋ ಮೆಟೀರಿಯಲ್ಲು, ಸೊ ಅದ್ರ ಮೇಲೆ ತುಂಬ ಮೈನ್ಯೂಟ್ ಡಿಸೈನ್ಸ್ನ ಮಾಡಿರೋಂಥದ್ದು. ಸೊ ಕಂಪ್ಲೀಟ್ಲಿ HSW 5G ಮಷಿನರಿ ಯೂಸ್ ಮಾಡಿಕೊಂಡು ಸಖತ್ತಾಗಿದೆ ಅಲ್ಲ. ಏನಕ್ಕೆ ಅಂದ್ರೆ ಈಗ ಬೊಟಿಕ್ ವೈಸ್ ಬಂದಾಗ ಅವರೆಲ್ಲ ಚಿಕ್ಕ ಚಿಕ್ಕ ಡಿಸೈನ್ಸ್ ಕೇಳ್ತಾರೆ, ಲೈಕ್ 1 inch ಒಳಗಡೆ ಡಿಸೈನ್ಸ್ ಕೊಡಿ ಮೇಡಮ್. 1 inch ಅವರು ತುಂಬಾ ಬ್ರಾಡ್ ಆಗಿ ಇಷ್ಟಪಡಲ್ಲ. ಸೊ ಕೆಲವೊಬ್ರು ಹ್ಯಾಂಡ್ ವರ್ಕ್ ಇಂದ ಬಂದಿರೋ ಮಾತ್ರ ಬ್ರಾಡ್ ಕೇಳ್ತಾರೆ, ಬಟ್ ಬೊಟಿಕ್ ಅಲ್ಲಿ ಆಲ್ಮೋಸ್ಟ್ ಅವ್ರು ಕೇಳೋದು 1 inch ಒಳಗಡೆ ಡಿಸೈನ್ಸ್ ಬೇಕಂತ. ಸೊ ಅವ್ರಿಗೆ ವಿತ್ ನಾಟ್ ವರ್ಕ್ ಯೂಸ್ ಮಾಡಿ ಮೈನ್ಯೂಟ್ ಆಗಿ ಈ ತರ ಆರ್ಗನ್ಸ್ ಅಲ್ಲಿ ಮಾಡಿರೋದು ಡಿಸೈನ್ಸ್. ಅದು ಬಿಟ್ಬಿಟ್ರೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಬೀಡ್ಸ್ ವರ್ಕು, ಡಬಲ್ ಬೀಡ್ಸ್ ಯೂಸ್ ಮಾಡಿರೋದು ನೋಡಿ, ಥ್ರೆಡ್ ವಿತ್ ಬೀಡ್ಸ್ ಎಂಬ್ರಾಯ್ಡ್ರಿ ಮಾಡಿರೋದು ಇದರಲ್ಲಿ. ಇದಕ್ಕೆ ನಾನು 3D ಎಫೆಕ್ಟ್ ಕೊಟ್ಬಿಟ್ಟು ಪಿಕಾಕ್ ವರ್ಕ್ ಮಾಡಿದ್ದೀನಿ. ಓಕೆ, ಅದು ತೋರಿಸ್ತೀನಿ ನಿಮಗೆ. ವಾವ್ ನೋಡಿ, ಈ ತರ ಬರುತ್ತೆ. ಸೊ ಇದೆ, ನೀವು 3D ಅಂತ ಹೇಳ್ತಾ ಇದ್ದೀರಿ ಬಗ್ಗೆ ಅಲ್ವಾ. ಫಸ್ಟ್ ನಾವು ಡಿಸೈನ್ಸ್ ರೆಡಿ ಮಾಡ್ಕೊಂಡು ಈ ತರ 3D ಎಫೆಕ್ಟ್ ಟೈಪ್ ನಾವು ಮಾಡ್ಕೋಬಹುದು, ಸಿಂಪಲ್ ಆಗಿ ಮಾಡ್ಕೋಬಹುದು, ಈಸಿ ಆಗಿರುತ್ತೆ ಅವ್ರು ಮಾಡ್ಕೋಬಹುದು. ಸೊ ಇವಾಗ ಕಾಂಟ್ರಾಸ್ಟ್ ಆಗಿ ನಾರ್ಮಲ್ ಬ್ಲೌಸ್ ಪೀಸ್ ಮೇಲೆ ನೆಟ್ಟೆಡ್ ಕ್ಲಾತ್ ಹಾಕಿ ನಾವು ಪ್ಲೇಸ್ ಮಾಡಿ ಡಿಸೈನರ್ ಬ್ಲೌಸ್ ತರನು ನಾವು ಇದು ಮಾಡ್ಕೋಬಹುದು, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಅದಕ್ಕೂ ನಾವು ನೆಟ್ಟೆಡ್ ಯೂಸ್ ಮಾಡ್ಬೋದು. ನೆಟ್ಟೆಡ್ ಯೂಸ್ ಮಾಡಿ ಎನಿ ಕೈಂಡ್ ಆಫ್ ವರ್ಕ್, ಎನಿ ಕೈಂಡ್ ಆಫ್ ಫ್ಯಾಬ್ರಿಕ್ ಮೇಲೆ ನಾವು ಮಾಡ್ಬೋದು. ಇದ್ರಲ್ಲಿ ಮಾಡೋಕ್ಕಾಗಲ್ಲ, ಅದ್ರಲ್ಲಿ ಮಾಡೋಕ್ಕಾಗಲ್ಲ, ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ನಾವು ಹೇಳಲ್ಲ. ಸೊ ಅದರದ್ದೇ ಆದ ಟೆಕ್ನಿಕ್ ಇರುತ್ತೆ, ಯಾವ ಸ್ಪೀಡಲ್ಲಿ ರನ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ ಇರುತ್ತೆ, ಅದನ್ನು ನಾವು ಹೇಳ್ಕೊಡ್ತೀವಿ. ಸೊ ಮ್ಯಾಮ್, ಆವಾಗಲೇ HSW 5G ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ರಿ. ಸೊ ಇವಾಗ ಇದ್ಯಾದು ಅಂಡ್ ಇದರ ಸ್ಪೆಷಾಲಿಟಿ ಫೀಚರ್ಸ್ ಏನು ಹೇಳ್ತೀರಾ? ಇದೂ HSW ಕಂಪ್ನಿ ಅವ್ರದ್ದೇ, TTD ಅಂತ ಲೇಟೆಸ್ಟ್ ಆಗಿ ಲಾಂಚ್ ಮಾಡಿದೀವಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು 5G ಫೀಚರ್ಸ್ ಇರಲ್ಲ. ಸೊ ಲೆಸ್ ಪ್ರೈಸಸ್ ಸಿಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಒಂದು 3.5 lakhsಗೆ ದೊಡ್ಡ ಫ್ರೇಮ್ ಸಿಗುತ್ತೆ. ದೊಡ್ಡ ಫ್ರೇಮಲ್ಲೇ ನೀವು ಆರಾಮಾಗಿ ಬ್ಲೌಸ್ ಡಿಸೈನ್ಸು, ಕುರ್ತಾ ಡಿಸೈನ್ಸ್ ಎಲ್ಲ ಮಾಡ್ಕೋಬೋದು. ಇದು HSW ಕಂಪ್ನಿ ಇದೇನೆ, TTD ಅಂತ ಲೇಟೆಸ್ಟ್ ಮಿಷಿನ್ ಲಾಂಚ್ ಆಗಿದೆ. ಇದಕ್ಕೂ ಸೇಮ್ ವಾರಂಟಿ, ಸೇಮ್ ಸರ್ವಿಸು, ಏನು 5G ನಾವು ಕೊಟ್ಟಿರ್ತೀವಿ ಅದೇ ಆಕ್ಸೆಸರೀಸು ವಿತ್ ದಸರಾ ದೀಪಾವಳಿ ಆಫರ್ ಎಲ್ಲದೂ ಇದರಲ್ಲೂ ಇರುತ್ತೆ ನಿಮಗೆ. ಅಂದ್ರೆ ಮೇಜರ್ ಡಿಫ್ರೆನ್ಸ್ ಏನಾಗ್ಬೋದು 5G ಮತ್ತೆ TTD ಕಂಪೇರ್ ಮಾಡೋದಾದ್ರೆ? TTD ಬಂದ್ಬಿಟ್ಟು 5G ಫೀಚರ್ಸ್ ಇರಲ್ಲ, ಬಂದ್ಬಿಟ್ಟು ಲೆಸ್ ಪ್ರೈಸ್ಗೋಸ್ಕರ. ಈಗ ನಮ್ಗೆ ಕಾಂಪಿಟೇಷನ್ ತುಂಬಾ ಇದೆ ಎಂಬ್ರಾಯ್ಡ್ರಿಲಿ. ಸೊ ಕಸ್ಟಮರ್ಗಳು, ಕೆಲವೊಂದು ಕಸ್ಟಮರ್ ಇನ್ ಡೀಟೇಲ್ ಆಗಿ ಹೋಗಿರೋರು ಅವರು ಅರ್ಥ ಮಾಡ್ಕೋತಾರೆ. ಸೊ ಏನ್ ಡಿಫ್ರೆನ್ಸಿಯೇಷನ್ ಇದೆ, ಯಾಕೆ ಪ್ರೈಸ್ ಲೆಸ್ ಇದೆ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಕೆಲವೊಬ್ರಿಗೆ ಅರ್ಥ, ಕೆಲವೊಬ್ರು ಕನ್ಫ್ಯೂಷನ್ ಇರ್ತಾರೆ ಇದಾದ ಅಂತ. ಅವಾಗ ಏನ್ ಮಾಡ್ತಾರೆ, ಲೆಸ್ ಪ್ರೈಸ್ ಹೋಗೋರ್ಗೆ ಈ ಮಷಿನ್ ಕಡಿಮೆ ಪ್ರೈಸಿಗೆ ಬೇಕು, ಕಂಪ್ನಿದೇ ಬೇಕು, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ದೇ ಬೇಕು ಅಂದ್ರೂ ಅವೈಲೇಬಲ್ ಇದೆ. ಸೊ ಹೈಲಿ ಫೀಚರ್ಸ್ ಇರೋದು ಬೇಕು ಅಂತಂದ್ರೂ ಅವೈಲೇಬಲ್ ಇದೆ. ಸೊ ಎರಡು ಆಪ್ಷನ್ಸ್ ಅವ್ರಿಗಿರುತ್ತೆ. ಸೊ ಯಾವ್ದು ಬೇಕು ಅಂದ್ರೂ ಅವರು ತಗೋಬೋದು. ಸೊ ಅಂಡ್ ಥ್ರೆಡ್ಸ್ ಎಲ್ಲ ನಾನು ಅವಾಗಲೇ ಕೇಳ್ದಂಗೆ, ಇದರಲ್ಲೂ ಅದೇ ತರ ವಿಸ್ಕಸ್ ಥ್ರೆಡ್ಸ್ ಏನಾ ಅಥವಾ ಬೇರೆ? ಇದರಲ್ಲೂ ವಿಸ್ಕಸ್ ಥ್ರೆಡ್, ಸರಿ ಥ್ರೆಡ್ಸ್, ಆಯಿಲಿಂಗ್, ಗ್ರೀಸಿಂಗ್ ಎಲ್ಲ ಮಷಿನ್ ಎಲ್ಲ ಸೇಮ್ ಇರುತ್ತೆ. ಫೀಚರ್ಸ್ ಮಾತ್ರ ಅವ್ರಿಗೆ ವೇರಿಯೇಷನ್ಸ್ ಆಗುತ್ತೆ. ನೀವು ಹೇಳ್ತಾ ಇರೋದು ಕಮ್ಮಿ ಆಪ್ಷನ್ಸ್ ಸಿಗ್ಬೋದು ಈ ಸೆಟ್ಟಿಂಗ್ಸ್ ಅಲ್ಲಿ, ಈ ತರ ಆಪ್ಷನ್ಸ್ ಕಡಿಮೆ, 5G ಫೀಚರ್ಸ್ ಇದರಲ್ಲಿ ಇರಲ್ಲ. ಓಕೆ ಮ್ಯಾಮ್, ಆಲ್ರೆಡಿ ಒಂದಿಷ್ಟು ಡಿಸೈನ್ಸ್ ನೋಡಿದೆ, ಬಟ್ ಇಲ್ಲಿ ಏನೋ ಫ್ರೇಮ್ ತರ ಕಾಣಿಸ್ತಾ ಇದೆ, ಅದ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ಬಂದ್ಬಿಟ್ಟು ಫೋಟೋ ಎಂಬ್ರಾಯ್ಡ್ರಿನೇ, ನಾವು ಮಷಿನ್ ಅಲ್ಲೇ ಮಾಡಿರೋದು, ಕಂಪ್ಯೂಟರ್ HSW ಮಷಿನ್ ಅಲ್ಲೇ ಮಾಡಿರೋದು, ಎಲ್ಲ ಫೋಟೋ ಫ್ರೇಮ್ಸ್ ಇರುತ್ತೆ. ಓಕೆ, ಅದನ್ನ ನಾವು ಇಂಟು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಿ ಮಾಡಿರೋದು ಅದು. ವಾವ್, ನಂಗೆ ಕಂಪ್ಲೀಟ್ ಆಗಿ ಅದು ಫೋಟೋ ಅಂತಾನೆ ಅನ್ಸಿದ್ದು. ಬನ್ನಿ ನೋಡೋಣ, ಬಿಕಾಸ್ ಅಬ್ಸಲ್ಯೂಟ್ಲಿ ಫೋಟೋ ತರ ಕಾಣಿಸ್ತಾ ಇದೆ, ಏನೋ ಒಂದು ಪೇಂಟಿಂಗ್ ತರ, ಬಟ್ ಎಂಬ್ರಾಯ್ಡ್ರಿ ಅಂಡ್ ಸ್ಟಿಚಿಂಗ್ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ಗುರುಗಳದ್ದು ಫೋಟೋ ಇದೆ, ಸೊ ಗಣಪತಿ ಇದೆ, ಹಾಗೆ ಇಲ್ಲಿ ಮಿನಿಸ್ಟರ್ಸ್ದು ಮತ್ತೆ ಆಕ್ಟರ್ಸ್ದು ಎಲ್ಲದೂ ಮಾಡಿದ್ದಾರೆ, ಬಟ್ ಮಷಿನರೀಸ್ನ ಯೂಸ್ ಮಾಡಿಕೊಂಡು. ಎಷ್ಟು ಮೈನ್ಯೂಟ್ ಅಂಡ್ ಫೈನ್ ಎಂಬ್ರಾಯ್ಡ್ರಿ ಒಂದು ಸ್ಟಿಚಿಂಗ್ ಇದೆ ಅಂದರೆ ಇದರಲ್ಲಿ ಗೊತ್ತೇ ಆಗಲ್ಲ ಮ್ಯಾಮ್, ಲೈಕ್ ಎಂಬ್ರಾಯ್ಡ್ರಿ ಆಗಿದೆ ಅಂತ ಹೇಳಿ. ಕಂಪ್ಲೀಟ್ ಪೇಂಟಿಂಗ್ ಅಥವಾ ಏನೋ ಒಂದು ಆರ್ಟ್ ವರ್ಕ್ ಥರ ಕಾಣಿಸ್ತಾ ಇದೆ.
ಬಂದ್ಬಿಟ್ಟು ಯಡಿಯೂರ್ ಸಿದ್ಲಿಂಗೇಶ್ವರ ನಮ್ಮ ಮನೆ ದೇವರು, ಅದರದ್ದು ಫೋಟೋ ನಾನು ನಿಮಗೆ ತೋರಿಸ್ತೀನಿ. ಸೊ ಅದೇನೆ ನಾನು ಇಲ್ಲಿ ಎಂಬ್ರಾಯ್ಡ್ರಿ ಮಾಡೋದು. ಸೊ ನೀವು ಡಿಸೈಡ್ ಮಾಡಿ ಯಾವ್ದು ಫೋಟೋ ಎಂಬ್ರಾಯ್ಡ್ರಿ, ಯಾವ್ದು ಫೋಟೋ ಫ್ರೇಮ್ ಅಂತ ನೀವು ಡಿಸೈಡ್ ಮಾಡ್ಬೋದು. ಎರಡು ಸೇಮ್ ಇದೆ, ಫಿನಿಶಿಂಗ್ ಅದೇ ತರ ಇರುತ್ತೆ, ಡಿಸೈನ್ ಡೆವಲಪ್ಮೆಂಟ್ ಮೇಲೆ ಇದೆಲ್ಲ ಹೋಗುತ್ತೆ. ಸೊ ಫೋಟೋ ಇಂಟು ಎಂಬ್ರಾಯ್ಡ್ರಿ ಈಗ ತುಂಬಾ ಟ್ರೆಂಡಿಂಗ್ ಇದೆ, ಲೈಕ್ ಬ್ರೈಡಲ್ಸ್ ಮಾಡ್ಕೋತೀವಿ ಬ್ಯಾಕ್ ಸೈಡ್ ಗೆ, ನಾವು ಬ್ರೈಡಲ್ ಹುಡುಗ ಹುಡುಗಿದು ಫೋಟೋ ಎಂಬ್ರಾಯ್ಡ್ರಿ ಮಾಡಿ ವಿತ್ ಅದಕ್ಕೆ ಸ್ವಲ್ಪ ಸ್ಟೋನ್ಸ್ ಬೀಡ್ಸ್ ಎಲ್ಲ ಹಾಕಿ ಎಂಬ್ರಾಯ್ಡ್ರಿ ಮಾಡಿ ಅದು ತುಂಬಾ ಟ್ರೆಂಡಿಂಗ್ ಇದೆ. ಸೊ ಇವಾಗ ಅದು ಸ್ಟಾರ್ಟ್ ಅಪ್ ಆಗ್ತಿದೆ, ಇಲ್ಲ ಮಗುದು ತಾಯಿ ಮಗುದು ಮಾಡ್ತಾ ಇದೀವಿ. ಸೊ ಆತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೆಂಡ್ ತಕ್ಕಂತೆ ನಾವು ಅಪ್ಡೇಟ್ ಆಗ್ಲೇಬೇಕು. ಸೊ ಲೇಟೆಸ್ಟ್ ಆಗಿ ಮಾಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ನಿಮಗೆ ನಾವು ಗೈಡ್ಲೈನ್ಸ್ ಇರುತ್ತೆ. ನಮ್ಮ ಪೇಜ್ ಫಾಲೋ ಮಾಡಿ ನನ್ನ ಸ್ಟೇಟಸ್ ನೋಡ್ತಾ ಇದ್ರೆ ನಾವು ಡೈಲಿ ಡೈಲಿ ಏನೇನು ನ್ಯೂ ಆಗಿ ಬರ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೀವಿ, ಅದನ್ನೆಲ್ಲ ನಿಮಗೆ ಅವೈಲಬಿಲಿಟಿ ಇರುತ್ತೆ, ನೀವು ಅದನ್ನ ಮಾಡ್ಬೋದು, ಪ್ರಯತ್ನ ಪಡಿ. ಓಕೆ, ಸೊ ಅದೇ ಮೇಡಮ್ ಹೇಳ್ದಂಗೆ ಮನಸ್ಸಿರಬೇಕು. ಆ್ಯಂಡ್ ಇಂಥರ ಈ ಥರ ಒಂಥರ ಒಳ್ಳೆಯ ಹವ್ಯಾಸಗಳನ್ನ ಕಲಿಯೋಕೆ ಯಾವ ಒಂದು ಹೆಣ್ಮಕ್ಳು ಆಗಲಿ ಬೇರೆಯವರಾಗಲಿ ಯಾರು ಹಿಂಜರಿಬಾರ್ದು. ಸೊ ಇವರ ಒಂದು ನಂಬರ್ ಹಾಗೆ ಅಡ್ರೆಸ್ ಡೀಟೇಲ್ಸ್ ಎಲ್ಲದು ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ, ನೀವು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮೇಡಮ್, ನೆಕ್ಸ್ಟು ಯಾವ್ದಾರ ಒಂದು ನೀವು ಪ್ರೊಡಕ್ಟ್ ತೋರಿಸ್ಬೋದಾ? ಎಲ್ಲೋ ಒಂದು ಕಡೆ ನಾನು ನೋಡಿದ್ದೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಈ ಒಂದು ಡಿಸೈನ್ನ ಕೂಡ ಮಾಡಿರೋವಂಥದ್ದು, ಆ ಒಂದು ಪ್ರೊಡಕ್ಟ್ ಏನಾರು ತೋರಿಸ್ಬೋದಾ? ಓಕೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಇನ್ನೊಂದು ನೀವು ಹೇಳ್ತಾ ಇದ್ರಲ್ವಾ ಲೇಡೀಸೇ ಮಾಡ್ತಾ ಇದ್ದಾರೆ ಅಂತ, ನಮ್ಮ ಕಸ್ಟಮರ್ ಎಷ್ಟೊಂದು ಜನ ಮಕ್ಕಳುಗಳು ಆಪ್ರೇಟ್ ಮಾಡ್ತಿದ್ದಾರೆ, 8th standard, 7th standard ಇರೋ ನಾವು ಡೆಮಾನ್ಸ್ಟ್ರೇಷನ್ಗೆ ಹೋದಾಗ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಅವ್ರ ಮಕ್ಕಳುಗಳು ಆಪ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಡಿಸೈನ್ ಟ್ರಾನ್ಸ್ಫರ್ ಮಕ್ಕಳುಗಳಿಗೆ ಬೇಗ ಮೊಬೈಲ್ ಬಗ್ಗೆ ಗೊತ್ತು, ಯಾಕೆಂದ್ರೆ ತುಂಬಾ ಮೊಬೈಲ್ಸ್ ನೋಡ್ತಾ ಇರ್ತಾರೆ. ಅವರು ತುಂಬಾ ಡಿಸೈನ್ ಟ್ರಾನ್ಸ್ಫರ್ ಮಾಡೋದಾಗ್ಲಿ, ಕಲರ್ ಸೆಲೆಕ್ಷನ್ ಆಗ್ಲಿ ಮಕ್ಕಳುಗಳು ಮಾಡ್ತಾ ಇದ್ದಾರೆ. ಆಮೇಲೆ ಹಸ್ಬೆಂಡ್ಸ್ ಅಷ್ಟೇ, ಇಲ್ಲಿ ಕೊಡ್ಸಕ್ ಬಂದಾಗ 2 lakh, 8 lakh ಅಂತಾರೆ, ಬಟ್ ಅದು ತಗೊಂಡಾದ್ಮೇಲೆ ಅವರು ಎಷ್ಟೊಂದು ಜನ ಆಪರೇಟ್ ಮಾಡ್ತಾ ಇದ್ದಾರೆ, ಲೈಕ್ ಫಾರ್ಮರ್ಸ್ ಆಗ್ಲಿ ಅಫಿಷಿಯಲ್ಸ್. ಈಗ ನಮ್ಗೆ ಯಾವ ತರ ಇವಾಗ ಏನ್ ವೇವ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ, ITBTs ಅವರು ಇಂಟ್ರೆಸ್ಟೆಡ್ ಆಗಿ ತಗೋತಾ ಇದಾರೆ ಮಷಿನರ್ಸ್, ಏನಕ್ಕೆಂದ್ರೆ ಸೆಕೆಂಡ್ ಇನ್ಕಮ್ ಟೈಪ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅವ್ರ ಮನೇಲಿ ಇರೋವರೆಗೂ ಸೆಟ್ಅಪ್ ಮಾಡಿ ಹೋಗ್ತಾರೆ, ಎಷ್ಟಾಗುತ್ತೆ ಅಷ್ಟು ರನ್ನಿಂಗ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಅದನ್ನ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾಂದ್ರೆ ವರ್ಕ್ ಫ್ರಮ್ ಹೋಮ್ ಇರ್ತಾರಲ್ವ, ಅವ್ರು ಅಷ್ಟೇ ಅವ್ರು ಲಾಗಿನ್ ಆಗ್ಬಿಟ್ಟು ಅದು ವರ್ಕ್ ಮಾಡ್ತಾ ಮಾಡ್ತಾ ಇದನ್ನು ಒಂದು ಮಾಡ್ತಾ ಇದಾರೆ. ಸೊ ಫ್ಲೂಯೆನ್ಸಿ ITBT ವರೆಗೂ ಈಗ ರೀಚ್ ಆಗಿದೆ ಎಂಬ್ರಾಯ್ಡ್ರಿಲಿ. ಓಕೆ, ಸೊ ನೀವು ಹೇಳ್ದಾಗೆ ಕರೆಕ್ಟ್ ಮ್ಯಾಮ್, ಸೆಕೆಂಡ್ ಇನ್ಕಮ್ ಆಗಿ ಇದನ್ನ ಯೂಸ್ ಮಾಡೋದ್ರಲ್ಲಿ ಸೆಕೆಂಡ್ ಥಾಟೇ ಬೇಡ ಅಂತ ಹೇಳ್ತೀನಿ. ಸೊ ಮ್ಯಾಮ್, ನಾನು ಆವಾಗಲೇ ಈ ಒಂದು ಬ್ಲೌಸಸ್ ಎಲ್ಲ ಬಿಟ್ಟು ಇನ್ನೂ ಒಂದು ಯಾವುದೋ ಒಂದು ಎಂಬ್ರಾಯ್ಡ್ರಿ ನೋಡಿದ್ದೆ, ಅಂದರೆ ಏನೋ ಫೋಟೋ ಎಂಬ್ರಾಯ್ಡ್ರಿ ಅಂತ ಹೇಳಿ. ಸೊ ಅದು ನಿಮ್ಮಲ್ಲೇ ಮಾಡಿರೋದು, ತೋರಿಸ್ತೀರಾ ಅದೇನು ಅಂತ? ತೋರಿಸಿ ನೋಡಿ, ಇದು ಬಂದ್ಬಿಟ್ಟು ಲಕ್ಷ್ಮಿದು, ವರ್ಮಲಕ್ಷ್ಮಿ ಹಬ್ಬಕ್ಕೆ ಮಾಡಿರೋದು. ಓಕೆ, ಇದು ಈಶಾ ಮಾಡಿರೋದು. ಸೊ ಇದು ಬಂದ್ಬಿಟ್ಟು ವೆಂಕಟೇಶ್ವರ, ಇದು ಬಂದ್ಬಿಟ್ಟು ಲೋಗೋಸ್ಗಳಿಗೆ, ಜಸ್ಟ್ ಸುಮ್ಮನೆ ಟಿ ಶರ್ಟ್ಸ್ಗಳಿಗೆ ಮಾಡೋಕೆ ಈ ತರ ಮಾಡ್ತೇವೆ. ಓಕೆ, ಐ ಥಿಂಕ್ ಇದರ ಒಂದು ಎಂಡ್ ಫಿನಿಶಿಂಗ್ ಏನಿದೆ, ಇದು ಎಲ್ಲ ಫ್ಯಾಬ್ರಿಕ್ ನಿಮಗೆ ಫೀಲ್ ಆಗುತ್ತೆ ಅಲ್ವಾ? ಹೌದು, ಅಂದ್ರೆ ಕಂಪ್ಲೀಟ್ ಎಂಡ್ ಟು ಎಂಡ್ ಯಾವುದೇ ತರ ಸ್ಟಿಚಸ್ ಹೊರಗೆ ಬರಲ್ಲ, ಆ ತರ ನೀಟಾಗಿ ಫಿನಿಶಿಂಗ್ ಆಗುತ್ತೆ ಅಲ್ವಾ? ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಏನು ಫೋಟೋಸ್ ನೋಡ್ತಿರಲ್ವಾ, ಸೊ ಅದೇ ತರನೇ ವಿತ್ ಸೇಮ್ ಕಾಂಬಿನೇಷನ್ ಇಲ್ಲಿ ಇರುತ್ತೆ ನಮ್ಗೆ ಎಂಬ್ರಾಯ್ಡ್ರಿ. ಸೊ ಅದೆಲ್ಲ ಫ್ರೇಮ್ ಆಗ್ಬಿಟ್ಟಿದೆ, ನಿಮ್ಗೆ ಫೀಲ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದನ್ನ ನಾನು ಇದೇ ತರ ನೋಡ್ಬೋದು ಯಾವ ತರ ಬರುತ್ತೆ ಅಂದ್ರೆ, ರನ್ನಿಂಗ್ ಸ್ಟಿಚ್ ಅಲ್ಲೇ ನೀವು ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದು ಕೂಡ ಎಲ್ಲ ಮಷಿನರೀಸ್ 5G ಇದೆ ಅಲ್ವಾ ಇದು? ಹೌದು, ಇದನ್ನು 5G ಮಾಡ್ಬೋದು, TTD ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ಮಾಡ್ಬೋದು ಇದು. ಓಕೆ ಓಕೆ, ಸೊ ಐ ಥಿಂಕ್ ಇದನ್ನೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಆ್ಯಂಡ್ ಟೀಶರ್ಟ್ಸ್ ಮೇಲೆ ಮೇಡಮ್ ಹೇಳ್ದಾಗೆ ಅಥವಾ ಬ್ಲೇಸರ್ ಮೇಲೆ ಬ್ಯಾಡ್ಜಸ್ ಥರ ಈ ಥರ ಬರ್ತಲ್ಲ ಡಿಸೈನ್ ಲೋಗೋಸ್ ಈ ಥರದ ಮೇಲೆಲ್ಲ ಕೊಡ್ಬೋದು. ಆ್ಯಂಡ್ ಬ್ಯಾಗ್ ಮೇಲೂ ಹೌದು, ಲೈಕ್ ಗಿಫ್ಟಿಂಗ್ ರಿಟರ್ನ್ ಗಿಫ್ಟ್ ಆಗಿ ಇದೆಲ್ಲ ಮಾಡಿ ಕೊಡ್ಬೋದಲ್ವಾ? ಓಕೆ, ಸೊ ಮ್ಯಾಮ್ ಅವಾಗಲೇ ನೆಕ್ಸ್ಟ್ ಮಷಿನ್ದೊಂದು ಹೇಳ್ತಾ ಇದ್ರಿ, ಸೊ ಅದನ್ನು ಕಂಟಿನ್ಯೂ ಮಾಡೋದಾದರೆ ನೋಡಿ, ಇದು TTD ಮಷಿನು, ಇದರಲ್ಲೂ 12 needle ಇರುತ್ತೆ, ಸೇಮ್ RPM ಇರುತ್ತೆ, ಸೇಮ್ ಸ್ಪೀಡು, ಸೇಮ್ ವಾರಂಟಿ, ಸೇಮ್ ಸರ್ವಿಸು. ಸೊ ಫೀಚರ್ಸಲ್ಲಿ ಬಂದಾಗ ನಿಮಗೆ ಸ್ವಲ್ಪ ಫೀಚರ್ಸ್ ಕಡಿಮೆ ಇರುತ್ತೆ ಇದರಲ್ಲಿ, ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇರಲ್ಲ. ಸೊ ಇದರಲ್ಲೂ ನಾವು ಒಂದು ಸಿಂಪಲ್ ಆಗಿ ಗಣೇಶದೊಂದು ಎಂಬ್ರಾಯ್ಡ್ರಿ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಸೊ ಇದು ಕೂಡ ಅದೇ ಥರ ಸ್ಪೀಡಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು. ಸೊ ಮನೆಯಲ್ಲೇ ಹಾಗೆ ಟರ್ನ್ ಆನ್ ಮಾಡಿ ಒಂದು 2 hours ಬಿಟ್ಟು ಟರ್ನ್ ಆಫ್ ಮಾಡ್ಕೋಬಹುದು, ಅಷ್ಟು ಬೇಗ ಆಗೋಗುತ್ತೆ, ಬೇರೆ ಎಲ್ಲ ಕೆಲಸನೂ ಮುಗಿಸ್ಕೋಬಹುದು ಇದೆ ಒಂದು ಗ್ಯಾಪ್ನಲ್ಲಿ. ಬಟ್ ಮ್ಯಾಮ್, ಇದರ ಪ್ರೈಸಿಂಗ್ ಹೇಳೋದಾದ್ರೆ ಏನು ಆಪ್ಷನ್ ಇದೆ? ಇದು ನಿಮಗೆ ಸ್ಟಾರ್ಟಿಂಗ್ 3,60,000 ಇಂದ ಸಿಗುತ್ತೆ, 2032 ಮಾಡೆಲ್ ಬರುತ್ತೆ. ಸೊ ಇದರಲ್ಲಿ ಇನ್ನು ಬೇಸಿಕ್ ಮಾಡೆಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅದೆಲ್ಲ ನಿಮ್ಗೆ ಅರೌಂಡ್ ಒಂದು 2.5 lakh ಇಂದನೇ ನಿಮಗೆ ಏನು ಇಷ್ಟು ದಿನ ನಮಗೆ ಕಸ್ಟಮರ್ ಕೇಳ್ತಾ ಇದ್ರು ಕಡಿಮೆ ಪ್ರೈಸ್ ಬೇಕು, ನಮ್ಮ ಬಜೆಟ್ ಇಲ್ಲ, ಆದ್ರೆ
ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಂದ್ ಕಡೆ ಬಜೆಟ್ ಇರಲ್ಲ ಕಸ್ಟಮರ್ಗೆ. ಸೊ ಅವರು ಅವಾಗ ಹುಡುಕೊಂಡ್ ಬಂದಾಗ ಅವ್ರಿಗೆ ಇಲ್ಲ ಅಂತ ಹೇಳೋ ಬದಲು ಸೊ ಈ ಮಷಿನ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಎಲ್ಲರಿಗೂ ಉಪಯೋಗ ಆಗ್ಲಿ, ಎಲ್ಲಾರ ಬಜೆಟ್ ಅಲ್ಲೂ ಇರ್ಲಿ ಅಂತ ನೀವ್ ಆ ಒಂದ್ ಕನ್ಸರ್ನ್ ಅಲ್ಲಿ ಮಾಡ್ತಾ. ಹೌದೌದು, ಅವ್ರಿಗೂ ರೀಚ್ ಆಗ್ಬೇಕು, ಅವ್ರು ಈಸಿಯಾಗಿ ಆಪರೇಟ್ ಮಾಡ್ಕೋಬಹುದು. ಸೊ ಎಲ್ಲಾರ್ಗೂ ಮಿಷಿನ್ ನೋಡಿದ್ರೆ ಎಲ್ಲಾರ್ಗು ತಗೋಬೇಕು ಅನ್ಸುತ್ತೆ. ಪ್ರೈಸ್ ವೈಸ್ ಹೋದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ, ಆವಾಗ ಅವ್ರಿಗೆ ಇದು ಈಸಿ ಆಗುತ್ತೆ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಆಲ್ಮೋಸ್ಟ್ ಗಣಪತಿ ಕಂಪ್ಲೀಟ್ ಆಗಿದೆ. ಸೊ ಇದರ ಒಂದು ಫೈನಲ್ ಫಿನಿಶಿಂಗ್ ಕೊಟ್ರೆ ಮುಗೀತು, ರೆಡಿ ಟು ಯೂಸ್. ಸೊ ಅದೇ ನೀವು ಟೇಬಲ್ ಟಾಪ್ ಮೇಲೆ ಅಥವಾ ದೇವ್ರ ಮನೆಗೆಲ್ಲ ಇದನ್ನ ಈ ತರ ಡಿಸೈನ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಟೇಬಲ್ ಕ್ಲಾತ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಈ ತರ ಫ್ರೇಮ್ಸ್ ವೈಸ್ ಮಾಡ್ಬೋದು. ಗಿಫ್ಟಿಂಗ್ ಪರ್ಪಸ್, ಈಗ ಫೆಸ್ಟಿವಲ್ ಏನ್ ಫೆಸ್ಟಿವಲ್ ಬರುತ್ತೆ ಆ ಫೆಸ್ಟಿವಲ್ ಟೈಮ್ ಅಲ್ಲಿ ನಾವ್ ಇದನ್ನ ಮಾಡ್ಕೊಡ್ಬೋದು. ಇಷ್ಟಪಡ್ತಾರೆ, ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಎಲ್ಲ ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಫೋಟೋ ಫ್ರೇಮ್ಸ್, ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೀವಿ, ಅದು ಇದು ಎಲ್ಲ ಬರುತ್ತೆ ಫೋಟೋ ಫ್ರೇಮ್ಸ್ ಅಲ್ಲಿ, ಎಡಿಟಿಂಗ್ ಮಾಡ್ಕೋತೀವಿ. ಬಟ್ ಎಂಬ್ರಾಯ್ಡ್ರಿ ಮಾಡ್ಬೇಕಲ್ವಾ, ಎಂಬ್ರಾಯ್ಡ್ರಿನೂ ನಾವ್ ಇದ್ರಲ್ಲಿ ಮಾಡ್ತಾ ಇದೀವಿ. ಸೊ ಮ್ಯಾಮ್, ಇವಾಗ ಆಲ್ರೆಡಿ ಎಲ್ಲ ಮಷಿನರೀಸ್ ಫೀಚರ್ಸ್ ನೀವು ಹೇಳ್ಕೊಟ್ರಿ, ಹಾಗೆ ಹೇಗ್ ಯೂಸ್ ಮಾಡ್ಬೇಕು ವರ್ಕಿಂಗ್ ತೋರಿಸ್ಕೊಟ್ರಿ, ಪ್ರಾಡಕ್ಟ್ಸ್ ತೋರಿಸ್ಕೊಟ್ರಿ. ಬಟ್ ಈಗ ನಮ್ ಲೇಡೀಸ್ ಇದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಬೇಸಿಕ್ ಪ್ರೈಸ್ ಹೇಗಿದೆ ಅದನ್ನ ಹೇಳ್ತೀರಾ? ಬೇಸಿಕ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಹೊಸ ಮಷಿನ್ 5.5 ಸಿಗುತ್ತೆ. ಸೊ ಅವರಿಗೆ ಎಕ್ಸ್ಚೇಂಜ್ ಆಫರ್ ಇರುತ್ತೆ, ಇನ್ ಕೇಸ್ ಅವ್ರ ಮನೇಲಿ ಹಳೆ ಮಿಷಿನ್ಸ್ ಇದ್ರೆ ಅದನ್ನು ತಗೊಂಡು ನಾವು ಹೊಸ ಮಿಷಿನ್ ಕೊಡ್ತೀವಿ. ಆಮೇಲೆ ಹಳೇದು ಬೇಕಂದ್ರೆ ಅವೈಲೇಬಿಲಿಟಿ ಇರುತ್ತೆ, ಸೆಕೆಂಡ್ಸ್ ಮಷಿನ್ ಇರುತ್ತೆ. ಹೌದು, ಸೊ ಬೇಸಿಕ್ ಪ್ರೈಸಿಂಗ್ ಇಂದ ಇದೆ. ಬಟ್ ನೀವು ಅವಾಗಲೇ ಏನು ಸರ್ವಿಸ್ ಸೆಂಟರ್ ಕೂಡ ಇದೆ ನಿಮ್ಮಲ್ಲಿ ಅಂತ ಹೇಳಿದ್ರಿ, ಅದು ಎಲ್ಲಿದೆ ಅಂತ ಹೇಳ್ತೀರಾ? ಸರ್ವಿಸ್ ಸೆಂಟರ್ ನಮ್ದು ಬ್ಯಾಕ್ ಸೈಡ್ ಅಲ್ಲಿ ಇದೆ, ಬನ್ನಿ ತೋರಿಸ್ತೀನಿ. ಸೊ ಮೇಡಮ್, ತುಂಬಾ ಥ್ಯಾಂಕ್ಸ್ ಇಷ್ಟೆಲ್ಲ ವಿಷಯಗಳನ್ನ ಹೇಳ್ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲಾ ತರದ ಸೂಯಿಂಗ್ ಮಷಿನರೀಸ್ ಇಲ್ಲಿದೆ. ಒಂದು ಬೇಸಿಕ್ ಇಂದ ಹಿಡಿದು ಹೈ ಎಂಡ್ ಟೆಕ್ನಾಲಜಿ, ಅಂದ್ರೆ ನಮ್ಮ HSW 5G ಒಂದು ಟೆಕ್ನಾಲಜಿ ನೋಡಿದ್ವಿ ಅಲ್ವಾ, ಅದರಿಂದ ಹಿಡಿದು ಎಲ್ಲಾ ತರ ಒಂದು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಎಲ್ಲದೂ ಇಲ್ಲಿ ಮಧು ಸೂಯಿಂಗ್ ಮಷಿನ್ ಸೆಂಟರ್ ಅಲ್ಲಿ ಸಿಗುತ್ತೆ. ಅಂಡ್ ಅಡ್ರೆಸ್ ಕೂಡ ಹೇಳ್ತಾನೆ ಇದೆ, ಹಾಗೆ ನಂಬರ್ ಅಂಡ್ ಅಡ್ರೆಸ್ ಎರಡೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಮತ್ತೆ ಆಗ್ತಡ, ಒಂದು ದಸರಾ ಹಬ್ಬದ ಆಫರ್ ಕೂಡ ಇದೆ, ಇದೆ ಅದರ ಹೈಲೈಟ್. ಸೊ ಈ ಒಂದು ಆಫರ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಯಾವ ಒಂದು ರಿಕ್ವೈರ್ಮೆಂಟ್ಗೆ, ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತಹ ಸೂಯಿಂಗ್ ಮಷಿನ್ನ ಬಂದು ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬ್ಲೌಸ್, ನಿಮ್ಮ ಕ್ಲೋದಿಂಗ್, ಯಾವುದೇ ಒಂದು ಚುಡಿದಾರ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಆ ಒಂದು ಸ್ಟಿಚಿಂಗ್ನ ನೀವೇ ಮಾಡಿ ಪಕ್ಕ ನೀವು ಎಂಜಾಯ್ ಮಾಡ್ತೀರಾ ಈ ಒಂದು ಕಲೆನ ಕಲ್ತ್ಕೊಂಡು. ಸೊ ಇದೇ ತರ ಮತ್ತಷ್ಟು ಎಂಟರ್ಟೈನಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡ್ತಾ ಇರಿ ನಮ್ಮ ನ್ಯಾಷನಲ್ TVಯಲ್ಲಿ ಮಾತ್ರ. ನಮಸ್ಕಾರ.